ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಿ ಮನೋರಮ. 64 ವಿದ್ಯೆಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆ ಸ್ವಯಂ ಸಲಹೆ ಕುರಿತು ತಿಳಿಸ್ಕೊಡೋಕ್ಕೋಸ್ಕರ ನಿಮ್ಮನ್ನು ಜೊತೆಯಲ್ಲಿದ್ದೀನಿ. ನಾನು ಮೂಲತಃ ಮೈಸೂರಿನವಳು. ನಾನು ಲೇಖಕಿಯೂ ಹೌದು, ವಾಂಗ್ಮಿಯೂ ಹೌದು, ಶಿಕ್ಷಣ ತಜ್ಞೆಯೂ ಹೌದು. ಹಲವಾರು ಪುಸ್ತಕಗಳನ್ನು ರಚಿಸಿದ್ದೀನಿ, ನೂರಾರು ಲೇಖನಗಳನ್ನು ಬರೆದಿದ್ದೀನಿ, ಸಾವಿರಾರು ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ. 1995ರಲ್ಲಿ ಆಧ್ಯಾತ್ಮಕ್ಕೆ ಪರಿಚಯ ಆದೆ. ನನಗಾದ ಹಲವಾರು ಆಧ್ಯಾತ್ಮಿಕ ಅನುಭವಗಳು ನನ್ನ ಆಧ್ಯಾತ್ಮಿಕ ತೃಷೆಯನ್ನು ಹೆಚ್ಚಿಸ್ತು, ಹಲವಾರು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಪಡೆಯಲು ಸಾಧ್ಯ ಆಯಿತು. ಅಂತಾರಾಷ್ಟ್ರೀಯ ಸಿಲ್ವಾ 2000 ಸಂಸ್ಥೆಯಿಂದ ಮನೋಶಕ್ತಿಯಲ್ಲೂ ಕೂಡ ಪದವಿನ ಪಡ್ಕೊಂಡೆ. ಧ್ಯಾನ ಸಾಧನೆಗಾಗಿ ನಾನು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಕೂಡ ಕೈಗೊಂಡು ಪ್ರವಾಸ ಕಥನದ ಜೊತೆ ಜೊತೆಗೆ ಕನ್ನಡ ಭಾಷೆಯಲ್ಲಿ ವಿಡಿಯೋ CD ಕೂಡ ಹೊರತಕೊಂಡು ಬಂದೆ. ನನ್ನ ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಸಾರದ ಪರಿಶ್ರಮಕ್ಕಾಗಿ ಅಖಿಲ ಭಾರತ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅನ್ನೋ ಪ್ರಶಸ್ತಿ ಕೂಡ ಲಭಿಸಿತು. ಶಿವಮೊಗ್ಗ ಶಿಕ್ಷಣ ಇಲಾಖೆಯಿಂದ SSLC ಫಲಿತಾಂಶವನ್ನು ಉತ್ತಮಗೊಳಿಸಲು ಶ್ರಮಿಸಿದ ಸಂಪನ್ಮೂಲ ವ್ಯಕ್ತಿ ಎಂದು ಕೂಡ ಗೌರವಿಸಲಾಗಿದೆ. ಕಲಿಕೆಗೆ ಕೊನೆಯೇ ಇಲ್ಲ ಅನ್ನುವಂತೆ ನಾನು ಬ್ಯಾಂಕಿನಲ್ಲಿರುವಾಗಲೇ ಔಷಧೇತರ ಚಿಕಿತ್ಸಾ ಪದ್ಧತಿಗಳಾದ ಬೆರಳೊತ್ತು ಚಿಕಿತ್ಸೆ, ಅಯಸ್ಕಾಂತ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆ, ಕಾಸ್ಮಿಕ್ ಹೀಲಿಂಗ್, ಹಿಪ್ನೋಸಿಸ್, ವರ್ಣ ಚಿಕಿತ್ಸೆಗಳನ್ನು ಕೂಡ ಕಲ್ತ್ಕೊಂಡೆ. 2001ರಲ್ಲಿ ತೀವ್ರ ಅನಾರೋಗ್ಯದಲ್ಲಿ ನರಳುವಂತಾಗಿ ಶಸ್ತ್ರಚಿಕಿತ್ಸೆಗಳಿಂದಲೂ ಪರಿಹಾರ ಇಲ್ಲ ಅಂತಂದಾಗ, ಹಲವಾರು ವಿಭಿನ್ನ ಸಮಸ್ಯೆಗಳೂ ಕೂಡ ಎದುರಾದಾಗ ನನಗೆ ಪರಿಹಾರವಾಗಿ ನಿಂತಿದ್ದೇ ಈ ಚಿಂತನಾ ಶಕ್ತಿ, ಸ್ವಯಂ ಸಲಹೆ ಮತ್ತು ಟೆಲಿಪತಿ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಈ ದಿನ ಚಿಂತನಾ ಶಕ್ತಿ ಎಂದ್ರೇನು, ಚಿಂತನೆಗಳು ಹೇಗೆ ಕೆಲಸ ಮಾಡುತ್ತೆ, ಸಾಮಾನ್ಯ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಚಿಂತನೆಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಬಹುದು, ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ವಿದ್ಯೆಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹೇಗೆ, ನಮ್ಮ ಅನಾರೋಗ್ಯಗಳನ್ನು ಹೋಗಲಾಡಿಸ್ಕೊಳ್ಳಬಹುದು ಅನ್ನೋದು ಹೇಗೆ ಅನ್ನೋದನ್ನು ನೋಡೋಣ. ಮನುಷ್ಯನಿಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ಅನಾರೋಗ್ಯ, ಆರ್ಥಿಕ ಮುಗ್ಗಟ್ಟು, ಸಂಬಂಧದ ಸಮಸ್ಯೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ರೋಗ ಬಂದರೆ ವೈದ್ಯರು ಚಿಕಿತ್ಸೆ ಕೊಡ್ತಾರೆ, ಮನಸ್ಸಿಗೆ ರೋಗ ಬಂದರೆ ಅಥವಾ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಬಲಿಯಾದರೆ ಅಂತಹ ಕಾಯಿಲೆಗಳನ್ನು ಗುಣಪಡಿಸೋಕ್ಕಾಗದೇನೆ ಸೈಕೋಸೊಮ್ಯಾಟಿಕ್ ಅನ್ನೋವಂಥ ಶೀರ್ಷಿಕೆ ಅಡಿಯಲ್ಲಿ ತಂದು ವೈದ್ಯರುಗಳು ರೋಗಿಗಳಿಗೆ ಧ್ಯಾನ ಕಲಿಯಲು, ಯೋಗಾಭ್ಯಾಸದಲ್ಲಿ ತೊಡಗಲು ಸೂಚಿಸ್ತಾ ಇದ್ದಾರೆ. ನಮ್ಮ ಮೈಸೂರಿನ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ಹೆಚ್ಚಿನ ಜನರು ಬರ್ತಾ ಇರೋದೇ ವೈದ್ಯರ ಸಲಹೆ ಮೇರೆಗೆ. ಮನೋರೋಗಕ್ಕೆ ಮದ್ದಿಲ್ಲ ಎನ್ನುವ ನಾಣ್ಣುಡಿ ಕೂಡ ಇದೆ, ಆದರೂ ಕೂಡ ಆಧ್ಯಾತ್ಮದಲ್ಲಿ ಸ್ಥಿತಿ ಸುಧಾರಿಸಬಹುದಾಗಿದೆ ಎಂಬುದಕ್ಕೆ ಹಲವಾರು ಜೀವಂತ ಸಾಕ್ಷಿಗಳಿದೆ. 1984ರಿಂದೀಚೆಗೆ ನನಗೆ 6 ಶಸ್ತ್ರಚಿಕಿತ್ಸೆಗಳಾಗಿದೆ. ಟಾನ್ಸೆಲ್ಸ್ ಮೇಲೆ ಕಿವುಗುಳ್ಳೆಯಾಗಿ ಒಡೆದು ಇನ್ಫೆಕ್ಷನ್ ಆಗಿ ಕಿರುನಾಳ್ಗೆ ಕೂಡ ತುಂಡು ಮಾಡಬೇಕಾಗಿ ಬಂತು. 1984ರಿಂದೀಚೆಗೆ ನನಗೆ 6 ಶಸ್ತ್ರಚಿಕಿತ್ಸೆಗಳಾಗಿದೆ. ಟಾನ್ಸೆಲ್ಸ್ ಮೇಲೆ ಕಿವುಗುಳ್ಳೆಯಾಗಿ ಬರ್ಸ್ಟ್ ಆಗಿ ಕಿರುನಾಳ್ಗೆ ಕೂಡ ಇನ್ಫೆಕ್ಷನ್ ಆಗಿ ಕಿರುನಾಳ್ಗೆನ ತುಂಡು ಮಾಡಬೇಕಾಗಿ ಬಂತು. ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು. ಡಾಕ್ಟರ್ ಮತ್ತೆ ಧ್ವನಿ ಬರೋದು ಅಸಂಭವ ಅಂತ ಕೂಡ ಅಂದಿದ್ರು. ಆದರೆ ಇದೇ ಚಿಂತನಾ ಶಕ್ತಿಯನ್ನು ಬಳಸಿ ಧ್ವನಿಯನ್ನು ಮತ್ತೆ ಪಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಧ್ಯಾನದಿಂದ ಸಂಪೂರ್ಣವಾಗಿ ವಾಸಿಯಾದ ನನ್ನ ಮೈಗ್ರೇನ್ ತಲೆನೋವು 21 ವರ್ಷಗಳಿಂದ ನನ್ನ ಹತ್ರ ಸುಳಿದಿಲ್ಲ. ಸ್ವಯಂ ಸಂಮೋಹಿನಿ ಚಿಕಿತ್ಸೆಯಿಂದ, ಸ್ವಯಂ ಸಲಹೆಯಿಂದ ಗರ್ಭಕೋಶದ 4ನೇ ಡಿಗ್ರಿ ಪ್ರೊಲ್ಯಾಪ್ಸ್ ಅಂದರೆ ಆಚೆ ಬಂದಿತ್ತು. ಶಸ್ತ್ರಚಿಕಿತ್ಸೆ ಇಲ್ಲದೇ ಸ್ವಸ್ಥಾನದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಇಂದಿಗೂ ಇದೆ ಎಂಬುದಕ್ಕೆ ನಾನೇ ಜೀವಂತ ಸಾಕ್ಷಿ. ನಾನು ಕಳ್ಕೊಂಡಿದ್ದಂಥ ಒಡವೆಗಳಿದ್ದಂತಹ ವ್ಯಾನಿಟಿ ಬ್ಯಾಗ್, ಜಂಬದ ಚೀಲ ನನಗೆ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ಮುಂಚೆನೇ ನಾನು ಧ್ಯಾನದಲ್ಲಿ ಕಂಡುಕೊಂಡಿದ್ದೆ. 1995ರಿಂದ ಸಂಪೂರ್ಣವಾಗಿ ನನ್ನನ್ನು ನಾನು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಲೇ ನಮ್ಮ ಪ್ರಯತ್ನಕ್ಕೆ ಸಾಧನೆಗೆ ಪೂರಕವಾಗಿ ಮಾರ್ಗದರ್ಶನ ನೀಡುವಂತಹ ಗುರುಗಳು ನನಗೆ ದೊರಕಿದ್ದರಿಂದ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಹಾಗೂ ಅನುಭವಪೂರಿತ ಅನುಭೂತಿಗಳು ನನಗೆ ದೊರಕಿದ್ರಿಂದಲೂ ಕೂಡ ಆಧ್ಯಾತ್ಮದಿಂದ ನಮಗೆ ಸಿಕ್ಕ ಲಾಭ ಇತರರಿಗೂ ಸಿಗೋ ಅಂತಾಗಲಿ ಅಂತ
2001ರಲ್ಲಿ ಬ್ಯಾಂಕ್ನಿಂದ ನಿವೃತ್ತಿ ಪಡೆದು ಉಚಿತ ಧ್ಯಾನ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀನಿ. ಇದುವರೆಗೂ ಕರ್ನಾಟಕದಾದ್ಯಂತ ಸುಮಾರು 5 ಲಕ್ಷ ಜನರಿಗೆ ಧ್ಯಾನ ಕಲಿಸಿರೋದಲ್ಲದೇನೆ ನಾನು ಅಳವಡಿಸಿ ಅತ್ಯುತ್ತಮ ಫಲಿತಾಂಶ ಪಡೆದಿರುವಂತಹ ಮನೋಶಕ್ತಿಯ ವಿವಿಧ ಆಯಾಮಗಳ ತರಬೇತಿಗಳನ್ನು ಕೂಡ ಸಾವಿರಾರು ಆಸಕ್ತರಿಗೆ ನೀಡ್ತಾ ಬಂದಿದ್ದೀನಿ. ಮಾನವನ ಜೀವನ ಅವರ ಬದುಕು ನಮ್ಮ ಕಣ್ಣಿಗೆ ಕಾಣುವಂತದ್ದು ಆದರೆ ಅವನ ಜೀವನದ ಹಿಂದಿರುವಂತಹ ಸುಖ ಸಂತೋಷ ನೆಮ್ಮದಿ ತೃಪ್ತಿ ಸಮಾಧಾನ ಅವನ ಅನಿಸಿಕೆಗಳು ಭಾವನೆಗಳು ಚಿಂತನೆಗಳು ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗೇನೇ ಕೊರಗು ನಿರಾಸೆ ನಿರಾಸಕ್ತಿ ಸೋಮಾರಿತನ ಚಂಚಲತೆ ಖಿನ್ನತೆ ಭಯ ಕೋಪ ಹಠ ಅತೃಪ್ತಿ ಮತ್ತು ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳು ನ್ಯೂನ್ಯತೆಗಳು ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಮಾನವ ಬಯಸುವಂತಹ ನೆಮ್ಮದಿ ತೃಪ್ತಿ ಮತ್ತು ಸಮಾಧಾನವನ್ನು ಯಾವುದೇ ಔಷಧಿಗಳು ಕೊಡಕ್ಕಾಗಲ್ಲ ಅಥವಾ ಯಾವುದೇ ಔಷಧಿಗಳು ಕೊರಗು ನಿರಾಸೆ ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳನ್ನು ನ್ಯೂನತೆಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳಿಂದ ಹೊರಬರಲು ಬೇಕಿರುವಂಥದ್ದು ಪ್ರಯತ್ನ ಮತ್ತು ಸ್ವಯಂ ಪ್ರೇರಣೆ. ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬೇಕಾಗಿರುವಂಥದ್ದು ಸಹನೆ ಸಂಯಮ ಧೈರ್ಯ ಸ್ಥೈರ್ಯ ಛಲ ಆತ್ಮಸಂಬಂಧಿತ. ಈ ನಮ್ಮ ಚರ್ಮಚಕ್ಷುವಿಗೆ ಮನಸ್ಸೂ ಕಾಣೋದಿಲ್ಲ ಆತ್ಮನೂ ಕಾಣೋದಿಲ್ಲ, ಆದರೆ ಅವೆರಡೂ ಒಬ್ಬ ವ್ಯಕ್ತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿಯಕ್ಕೆ ಸಾಧ್ಯ ಆಧ್ಯಾತ್ಮ ಜ್ಞಾನದಿಂದ ಮತ್ತು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ. ಶ್ರೀ ಬಸವಣ್ಣನವರದು ಭಕ್ತಿ ಪ್ರಧಾನವಾದ ಆಧ್ಯಾತ್ಮಿಕ ಪ್ರವೃತ್ತಿ. ಶ್ರೀ ಬಸವೇಶ್ವರ ಸೂಕ್ತಿಗಳಲ್ಲಿ ಆಧ್ಯಾತ್ಮಿಕ ವಸ್ತುವಾಗಿರುವಂತಹ ಇದೇ ಮನಸ್ಸಿನ ಚಂಚಲತೆ ಕುರಿತಿದೆ. ಮಾನವನಿಗೆ ಯಾವ ರೀತಿಯ ಛಲ ಇರಬೇಕು ಎಂಬುದರ ಬಗ್ಗೆ ಇದೆ. ಮಾನವನ ನಡವಳಿಕೆ ಹೇಗಿರಬೇಕು ಮತ್ತು ನುಡಿ ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ಇದೆ. ತನು ಮನವನ್ನು ಸಂತೈಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ. ಸಜ್ಜನರ ಸಾಂಗತ್ಯದ ಬಗ್ಗೆ ಕೂಡ ಇದೆ. ಎಂತಯ್ಯ ನಿನ್ನ ಪೂರ್ವಲಿಖಿತ ಕರ್ಮಸ್ಥಿತಿಯನ್ನು ಬಿಡದು ಎಂಬ ಆತ್ಮನಿವೇದನೆಯೂ ಕೂಡ ಇದೆ. ಆಧ್ಯಾತ್ಮದ ಪ್ರಮುಖ ವಿಷಯ ವಸ್ತುವೆ ಆತ್ಮ ಮತ್ತು ಮನಸ್ಸಾಗಿರೋದ್ರಿಂದ ಇವುಗಳನ್ನು ತಿಳಿದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಮಾನವ ತನ್ನೊಳಗೇ ಅಡಗಿರುವಂಥ ಹಲವಾರು ಮನೋಶಕ್ತಿಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆಯ ಮೂಲಕ ಮನೋಸಂಬಂಧಿತ ಅನಾರೋಗ್ಯದಿಂದ ಹೊರಬರಬಹುದು. ಹಲವಾರು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಹುದು. ತನ್ನ ನ್ಯೂನ್ಯತೆಗಳನ್ನು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಬಹುದು. ಗುರಿ ಸಾಧಿಸ್ಕೊಳ್ಬಹುದು ಅಂದರೆ ಆಶ್ಚರ್ಯವನ್ನಿಸಿದರೂ ಕೂಡ ಅದು ಸತ್ಯ. ಹಾಗಾಗಿ ನಾವಿಂದು ಮನಸ್ಸು ಮತ್ತು ಮನೋಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ವಿಜ್ಞಾನ ಯುಗ, ತಾಂತ್ರಿಕವಾಗಿ ಮುಂದುವರೆದಿರುವಂಥ ಯುಗ, ಡಿಜಿಟಲ್ ಯುಗ, ಸ್ಪರ್ಧಾತ್ಮಕ ಯುಗ ಹಾಗೂ ದಾಖಲೆ ಯುಗ. ಮಾನವ ಅಂದರೆ ದೇಹ ಮತ್ತು ಅದರಲ್ಲಿರುವ ಅಂಗಾಂಗಗಳೆಂದು, ದೇಹವನ್ನು ನಿಯಂತ್ರಿಸೋದು ಮಿದುಳು ಎಂದು ಸಾಮಾನ್ಯ ವಿಜ್ಞಾನ ಪರಿಗಣಿಸಿದರೆ, ಮಾನವನ ಜೀವನದಲ್ಲಿರುವ ದಿನನಿತ್ಯದ ಹಲವಾರು ಸಮಸ್ಯೆಗಳಿಗೆ ಮುಂದುವರೆದಿರುವಂಥ ಈ ವಿಜ್ಞಾನ ಯಾವುದೇ ಪರಿಹಾರವನ್ನು ನೀಡಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ, ವಿಜ್ಞಾನದ ಪರಿಕಲ್ಪನೆಯ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಅಂದರೆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಬೇಕು, ಪ್ರತ್ಯಕ್ಷಿಸಿ ನೋಡಿದರೂ ಕೂಡ ಪ್ರಮಾಣಿಸಿ ನೋಡಬೇಕು, ಇಂದ್ರಿಯಗಳಿಗೆ ಗೋಚರವಾಗಬೇಕು, ಇಂದ್ರಿಯಗಳ ಗಮನಕ್ಕೆ ಬರಬೇಕು, ಪ್ರಯೋಗಗಳಿಂದ ಸಾಬೀತಾಗಬೇಕು, ದಾಖಲೆ ಇರಬೇಕು. ಇಂದ್ರಿಯ ಗೋಚರ ವಿಚಾರಗಳೆಲ್ಲ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬಂದರೆ, ಇಂದ್ರಿಯಾತೀತ ವಿಚಾರಗಳೆಲ್ಲ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿದ್ದು ಮೌನದ ಮೂಲಕ ಧ್ಯಾನದ ಮೂಲಕ ಸಾಧನೆಯಿಂದ ಸಿದ್ಧಿ ಪಡೆಯಬಹುದಾಗಿದ್ದು ಅನುಭವದ ಮೂಲಕ ಹಾಗೂ ಅನುಭೂತಿಯ ಮೂಲಕ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಮಾಡಬಹುದು. ಮಾನವ ಯಾವುದೇ ದೇಶದಲ್ಲಿರಲಿ ಅವನಿಗೂ ಅತೀಂದ್ರಿಯ ಅನುಭವಗಳಾಗಲು ಸಾಧ್ಯ. ಆಶ್ಚರ್ಯವೆನಿಸಿದರೂ ಕೂಡ ಆದ ಅನುಭವಗಳು ಸುಳ್ಳಂತೂ ಅಲ್ಲ. ಸತ್ಯವೆಂದು ಸಾಬೀತುಪಡಿಸೋಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ಮೂಡಿ ಬಂದಿರೋದಂತೂ ಸತ್ಯ. ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಹಲವಾರು ಆಧ್ಯಾತ್ಮಿಕ ಅನುಭವಗಳಲ್ಲೊಂದು ಮನೋಶಕ್ತಿ. ಭಾರತ ಆಧ್ಯಾತ್ಮಕ್ಕೆ ತವರೂರು ಎಂದೇ ಹೆಸರುವಾಸಿಯಾಗಿರೋದ್ರಿಂದ
ಭಾರತದ ಮೂಲ ಗ್ರಂಥವಾಗಿರುವಂತಹ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಪತಂಜಲ ಯೋಗ ಸೂಕ್ತಾನುಸಾರ ಮಾನವನ ದೇಹವು ಪಂಚ ಸೂಕ್ಷ್ಮ ಕೋಶಗಳಿಂದ ಮಾಡಲ್ಪಟ್ಟಿದೆ ಎಂಬ ಸಿದ್ಧಾಂತಗಳನ್ನು ಆಧರಿಸಿ ಇಡೀ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಸಂಶೋಧನೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಭಾರತೀಯ ಸಂಪ್ರದಾಯಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ವಿದೇಶಿಯರು ತಿಳಿದು ಲೋಕಕ್ಕೆ ತಿಳಿಸಿದ್ರಷ್ಟೇ ಅಲ್ಲದೆ ಅಳವಡಿಸಿಕೊಳ್ತಾ ಇದ್ದಾರೆ ಇಂದಿಗೂ ಭಾರತೀಯತೆಯನ್ನು ಹಿಂದುತ್ವವನ್ನು ಮೆಚ್ಚಿಕೊಳ್ತಾ ಇದ್ದಾರೆ ಹಾಗಾದರೆ ಸಾವಿರಾರು ವರ್ಷಗಳ ಪ್ರಾಚೀನ ಭಾರತೀಯ ಆಧ್ಯಾತ್ಮ ಜ್ಞಾನ ಭಂಡಾರದಲ್ಲಿ ಏನಿದೆ ಮಾನವ ಅಂದರೆ ಬರೇ ಭೌತಿಕ ದೇಹ ಅಲ್ಲ ದೇಹದ ಜೊತೆ ಜೊತೆಗೆ ಆತ್ಮ ಮನಸ್ಸು ಮತ್ತು ಬುದ್ಧಿ ಜೊತೆಯಾಗಿದ್ದು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ತಿಳಿಸಿದ್ದಾರೆ ಪ್ರಕೃತಿಯಲ್ಲಿ ಮತ್ತು ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುತ್ತೆ ಸ್ಥೂಲ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಸೂಕ್ಷ್ಮ ಇಂದ್ರಿಯಗಳಿಗೆ ಎಟುಕೋದಿಲ್ಲ ಇಂದ್ರಿಯಗಳಿಗೆ ಎಟುಕುವುದಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತಲ್ಲ ಅವುಗಳ ಇರುವಿಕೆಯನ್ನು ತಿಳಿಯುವ ವಿಧಾನ ವಿಭಿನ್ನ ಹಾಗೂ ಆಧ್ಯಾತ್ಮಿಕ ಮಾನವ ಕೂಡ ಸೃಷ್ಟಿಯ ಒಂದು ಅಂಶ ಅವನೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುವಂತಹ ಜೀವಿ ದೇಹ ಸ್ಥೂಲ ಹಾಗೂ ಭೌತಿಕ ಆತ್ಮ ಮನಸ್ಸು ಮತ್ತು ಬುದ್ಧಿ ಈ ಮೂರು ಸೂಕ್ಷ್ಮ ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ನಮ್ಮ ಭೌತಿಕ ದೇಹದ ಜೊತೆ ಜೊತೆಗೆ ಮಾನವನ ಕಣ್ಣಿಗೆ ಗೋಚರಿಸದೇ ಇರುವಂತಹ ಏಳು ಶಕ್ತಿ ಕೇಂದ್ರಗಳು ಆರು ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂಥ ಸೂಕ್ಷ್ಮ ಶಕ್ತಿ ಚೈತನ್ಯ ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ಲದೇನೆ ಮನಸ್ಸು ಭಾವನೆಗಳ ಮೇಲೆ ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ ಮಾನವ ಜೀವಂತವಾಗಿರುವವರೆಗೂ ಅವನನ್ನು ನಡೆಸುವಂತಹ ಪ್ರಾಣಶಕ್ತಿ ಪ್ರಾಣಮಯ ಕೋಶದಲ್ಲಿದೆ ಮನಸ್ಸು ಅನ್ನೋದು ದೇಹದೊಳಗಿಲ್ಲ ದೇಹದಿಂದ ಆಚೆ ಇದೆ ಸೂಕ್ಷ್ಮ ರೂಪದಲ್ಲಿದೆ ಮಾನವನಲ್ಲಿ ಉತ್ಪತ್ತಿಯಾಗುವಂತಹ ಭಾವನೆಗಳೆಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂಥ ವರ್ಣಭರಿತ ಭಾವನಾತ್ಮಕ ಶರೀರದಿಂದ ದೇಹಕ್ಕೆ ವರ್ಗಾವಣೆಯಾಗುತ್ತೆ ಆತ್ಮ ಸಂಬಂಧಿತ ವಿಷಯ ವಿಚಾರಗಳೆಲ್ಲವೂ ಆತ್ಮನ ಹಿಂದಿನ ನಡವಳಿಕೆಗಳೆಲ್ಲವೂ ದೇಹದಿಂದಾಚೆ ಇರುವಂಥ ಸೂಕ್ಷ್ಮ ರೂಪದ ಕಾರಣ ಶರೀರದಲ್ಲಿದೆ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ತಿಳಿಸಿರುವಂಥ ಉಲ್ಲೇಖ ಇದೆ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದು ದಾಖಲೆ ಇದೆ ಇಂತಹ ಒಂದು ಆತ್ಮ ಸಂಬಂಧಿತ ನೈಜ ಘಟನೆ 1930 ಸಮಯದಲ್ಲಿ ಅಮೆರಿಕ ದೇಶದಲ್ಲಿ ಘಟಿಸ್ತು ಅಮೆರಿಕ ದೇಶದ ವರ್ಜೀನಿಯಾದಲ್ಲಿ ಎಡ್ಗರ್ ಕೇಸಿ ಅನ್ನುವಂಥ ಒಬ್ಬ ನಿದ್ರಿಸೋ ಪ್ರವಾದಿ ವಿವರಿಸಿದ ಒಬ್ಬ ಅಂಧ ಹುಡುಗನ ಕಥೆಯಿಂದ ಆಧ್ಯಾತ್ಮಿಕ ಸಂಶೋಧನೆ ಆರಂಭವಾಗಿ ಇಂದು ಮಾನವ ತನ್ನ ಆಂತರ್ಯದ ಶಕ್ತಿ ಚೈತನ್ಯಗಳನ್ನು ಬಳಸುವಂಥ ಮಟ್ಟಕ್ಕೇರಿದ್ದಾನೆ ಆ ಘಟನೆ ಹೇಗಿದೆ ಏನಂದರೆ ಒಬ್ಬ ಹುಡುಗನಿಗೆ 10 ಕಾಲ ಅವನ ಕಣ್ಣುಗಳು ಚೆನ್ನಾಗಿ ಕಾಣ್ತಾ ಇತ್ತು ಎರಡೂ ಕಣ್ಗಳು ದಿಢೀರಂತ ಕಾಣಿಸ್ದಂಗಾಯಿತು ಎಲ್ಲ ನೇತ್ರ ತಜ್ಞರಿಗೆ ತೋರಿಸಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡರೂ ಕೂಡ ಕುರುಡಿಗೆ ಕಾರಣ ಏನು ಅಂತ ತಿಳಿದೇ ಇರೋ ಥರ ಆಯಿತು ಪರಿಹಾರ ಸಿಗಲಿಲ್ಲ ಯಾರೋ ಸೂಚಿಸಿದಂತೆ ಅವರು ಎಡ್ಗರ್ ಕೇಸಿಯ ಹತ್ರ ಪರಿಹಾರಕ್ಕಾಗಿ ಬಂದರು ಎಡ್ಗರ್ ಕೇಸಿ ಆ ಕೂಡಲೇ ನಿದ್ರಾಸ್ಥಿತಿಗೆ ಹೋಗಿ ಅವನ ಕುರುಡಿಗೆ ಕಾರಣವನ್ನು ತಿಳಿಸ್ದ ಆ ಹುಡುಗ ತನ್ನ ಹಿಂದಿನ ಜನ್ಮದಲ್ಲಿ ಇಂತಿಷ್ಟನೇ ಇಸ್ವಿಯಲ್ಲಿ ಇಂತಹ ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದ್ದ ಅಂತಲೂ ಅವನಿಗೆ ನೀಡಿದ್ದ ಕೆಲಸ ಏನಂದರೆ ರಾಜನು ಅಪರಾಧಿ ಅಂತ ಘೋಷಿಸುವಂಥ ವ್ಯಕ್ತಿಗಳ ಕಣ್ಣನ್ನು ಕೀಳುವಂತಹ ಕೆಲಸ ಆಗಿತ್ತೆಂದು ಅವನು ಅಪರಾಧಿಗಳೆಲ್ಲರ ದೃಷ್ಟಿಯನ್ನು ನಾಶ ಮಾಡಿದ ಕಾರಣ ಅವನಿಗೆ ಈ ಜನ್ಮದಲ್ಲಿ ಕುರುಡು ಅಂತ ತಿಳಿಸ್ದ ಅವನ ಪೋಷಕರು ನೀವು ಹೇಳಿದ್ದೇ ಕಾರಣ ಸರಿ ಇದೆ ಅಂತ ಅನ್ನೋದಾಗಿದ್ದರೆ ಈ 10 ಕಣ್ಣು ಹೇಗೆ ಕಾಣಿಸ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದರು ಆಗ ಅದಕ್ಕೂ ಉತ್ತರ ಕೊಟ್ಟ ಅವನು ಸಂಬಳಕ್ಕಾಗಿಯೇ ಕೆಲಸಕ್ಕೆ ಸೇರಿದ್ರೂ ಕೂಡ ಮೊದಮೊದಲಿಗೆ ಅಪರಾಧಿಗಳ ಕಣ್ಣನ್ನು ತೆಗೆಯೋಕ್ಕೆ ಅವನ ಮನಸ್ಸು ಒಪ್ತಾ ಇರಲಿಲ್ಲ ಮೊದಮೊದಲಿಗೆ ಬಂದಂಥ ಅಪರಾಧಿ ಜನರ ಮೇಲೆ ಕರುಣೆ ಕಕ್ಕಲಾತಿ ಇದ್ದು ಕಣ್ಣು ತೆಗೆಯೋದು ಸರಿಯಲ್ಲ ಅಂತಲೂ ಇನ್ನು ಸಣ್ಣ ಮಕ್ಕಳಿಗೆ ಕಣ್ಣು ತೆಗೆದ್ರೆ ಜೀವನ ನಡೆಸೋದಾದರೂ ಹೇಗೆ ಪಾಪ ಅಂತಲೂ ಈ ಅಜ್ಜಿಗೆ ತೊಂದರೆ ಕೊಡೋದು ಬೇಡ ಅಂತೆಲ್ಲ ಯೋಚನೆ ಚಿಂತನೆಗಳು ಬಂದಿದ್ದರಿಂದ ಮೊದಲ 10 ಜನರನ್ನ ಆ ಶಿಕ್ಷೆಯಿಂದ ತಪ್ಪಿಸಿ ಕಳುಹಿಸಿಬಿಟ್ಟಿದ್ದ ಅಂದರೆ ಕಣ್ಣು ಕೀಳೋ ತಪ್ಪಿಸ್ಬಿಟ್ಟಿದ್ದ ಆ 10 ಜನರ ಜೀವನ ಹಾಳಾಗದಂತೆ ರಕ್ಷಿಸಿದ್ದ ಫಲ ಈ ಜನ್ಮದಲ್ಲಿ 10 ಕಾಲ ದೃಷ್ಟಿ ಇತ್ತು ಇವನಿಗೆ ಈ ಜನ್ಮದಲ್ಲಿ ದೃಷ್ಟಿ ಬರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇನ್ನೂ 10 ಜನ್ಮಗಳಲ್ಲಿ ಕಣ್ಣಿಲ್ಲದೇನೆ ಅವನ ಜನ್ಮ ತಾಳಬೇಕಾಗತ್ತೆ ಅಂತ
ಎಡ್ಗರ್ ಕೇಸಿ ತಿಳಿಸ್ದ. ಆಗ ಅವನ ಪೋಷಕರಿಂದ ಮತ್ತೊಂದು ಪ್ರಶ್ನೆ ಬಂತು. ಅವನು ರಾಜನ ಹತ್ರ ಕೆಲಸಕ್ಕೆ ಸೇರಿದ್ದು ಇರಬಹುದು, ಕಣ್ಣು ತೆಗೆಯಬೇಕು ಅನ್ನೋಂಥ ನಿರ್ಧಾರ ರಾಜಂದು, ಇವಂದಲ್ಲ. ಅದರಲ್ಲಿ ಇವಂದೇನು ತಪ್ಪಿದೆ? ರಾಜನಿಗೆ ಶಿಕ್ಷೆ ಆಗಬೇಕೇ ವಿನಃ ಇವನಿಗೆ ಯಾಕೆ ಶಿಕ್ಷೆ ಅಂತ ಕೇಳಿದ್ರು. ಅದಕ್ಕೆ ಎಡ್ಗರ್ ಕೇಸಿ ಹೇಳ್ತಾನೆ, ಮಾಡಿದ ಕಾರ್ಯಕ್ಕೆ ಪರಿಣಾಮ ಏನು, ಫಲಿತಾಂಶ ಏನು ಎಂಬುದು ಮುಖ್ಯ. ಕಣ್ಣು ತೆಗೆಯಲು ಆದೇಶಿಸಿದ ರಾಜನು ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಕಣ್ಣಿನ ಗುಡ್ಡೆಯ ಭಾಗವೇ ಇಲ್ಲದಂಗೆ ಜನ್ಮ ತಾಳ್ಬೇಕಾಗುತ್ತೆ. ಕಣ್ಣನ್ನು ತೆಗೆಯಲು ರಾಜನು ಆದೇಶಿಸಿದನಾದರೂ ಕೂಡ ಕಣ್ಣು ತೆಗೆಯುವಂಥ ಕೆಲಸವನ್ನು, ಆ ಕರ್ಮವನ್ನು ಮಾಡಿದವರು ಯಾರು? ಕಣ್ಣಿನ ಗುಡ್ಡೆಗಳನ್ನು ತೆಗೆದುಹಾಕಿದ ಕರ್ಮದ ಫಲವಾಗಿ ಅನುಭವಿಸಿದವರ ಕುರುಡಿನ ಕಷ್ಟ ಎಷ್ಟೆಂದು ತಿಳಿಯಲು ಇವನಿಗೆ ದೃಷ್ಟಿ ಇಲ್ಲದೆ ಆಗಿದೆ. ಕಾರ್ಯ, ಕಾರಣ, ಪರಿಣಾಮ ಒಟ್ಟಾಗಿ ಕಾರ್ಯ ನಿರ್ವಹಿಸುತ್ತೆ ಅಂತ ತಿಳಿಸ್ತ. 1930 ಸಮಯದಲ್ಲಿ ನಡೆದ ಇಂತಹ ಒಂದು ನೈಜ ಘಟನೆ ಅಮೆರಿಕದ ನ್ಯೂಸ್ ಪೇಪರ್ಗಳಲ್ಲಿ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್ ಅನ್ನೋ ಹೆಸರಿನಲ್ಲಿ, ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಯಿತು. ಜನರ ಕುತೂಹಲ ಕೆರಳಿತು. ಪ್ರಶ್ನೆಯ ಸರಮಾಲೆಯೇ ಉದ್ಭವಿಸ್ತು. ಏನೇನು ಪ್ರಶ್ನೆ ಉದ್ಭವಿಸ್ತು? ಪೂರ್ವಜನ್ಮ, ಪುನರ್ಜನ್ಮ ಅನ್ನೋದಿದೆಯಾ? ವ್ಯಕ್ತಿಯೊಬ್ಬ ಮತ್ತೊಬ್ಬ ವ್ಯಕ್ತಿಯ ಪೂರ್ವಜನ್ಮದ ವೃತ್ತಾಂತಗಳನ್ನು ತಿಳಿಯಕ್ಕೆ ಸಾಧ್ಯನಾ? ಈ ಮಾಹಿತಿಗಳು ಇರೋದಾದರೂ ಎಲ್ಲಿ, ತಿಳಿಯೋದಾದರೂ ಹೇಗೆ, ಈ ವ್ಯಕ್ತಿ ತಿಳಿದಿದ್ದಾದರೂ ಹೇಗೆ? ಎಡ್ಗರ್ ಕೇಸಿ ಇಷ್ಟು ನಿಖರವಾಗಿ ತಿಳಿಸಿದ ಇಸುವಿ, ರಾಜನ ಹೆಸರು, ಈ ಹುಡುಗನ ಹಿಂದಿನ ಜನ್ಮದ ಹೆಸರು, ಅವನ ವೃತ್ತಿ, ಅವನ ವೃತ್ತಿಯ ಅವಧಿ, ಇವುಗಳೆಲ್ಲವೂ ಎಷ್ಟರ ಮಟ್ಟಿಗೆ ಸತ್ಯ ಎಂಬ ಪ್ರಶ್ನೆಗಳು ವಿಜ್ಞಾನಿಗಳನ್ನು, ತತ್ವಜ್ಞಾನಿಗಳನ್ನು, ಚರಿತ್ರಕಾರರನ್ನು, ಇತಿಹಾಸಕಾರರನ್ನು ಕಾಡಿದ್ರೆ ತೊಂದರೆಗಳನ್ನು ಅನುಭವಿಸುತ್ತಿರುವವರಿಗೆ ಹಾಗೂ ಕಾಯಿಲೆಗಳಲ್ಲಿ ಬಳಲ್ತಾ ಇರೋರಿಗೆ ಇಲ್ಲಾದರೂ ಪರಿಹಾರವನ್ನು ನೀಡಬಲ್ಲ ಅಂಥ ಒಬ್ಬ ದೈವೀ ಮಾನವ ಹುಟ್ಟಿದಾನಲ್ಲ ಅಂತ ಸಂತೋಷ ಪಟ್ಟರು. ಮನಸ್ಸು ಹಾಗೂ ಮನೋಶಕ್ತಿ ಕುರಿತು, ಇಂದ್ರಿಯಾತೀತ ಅನುಭವಗಳ ಕುರಿತು ಸಾಕಷ್ಟು ಅಧ್ಯಯನಗಳನ್ನು ನಡೆಸಲಾಯಿತು. ಇವೆಲ್ಲ ಸುಳ್ಳು ಅಂತ ಪ್ರತಿಪಾದಿಸಬೇಕು ಅಂತ ನಾಸ್ತಿಕರೂ ಕೂಡ ಸಂಶೋಧನೆಯಲ್ಲಿ ತೊಡಗಿದ್ರು. ಇಲ್ಲಿಂದಲೇ ಪ್ಯಾರಾನಾರ್ಮಲ್ ಸೈನ್ಸ್ ಪ್ರಾರಂಭ ಆಯಿತು ಅಂದರೆ ತಪ್ಪಾಗಲಾರದು. ಸಾಮಾನ್ಯ ವಿಜ್ಞಾನಕ್ಕೆ ಎಟುಗದಂತಹ ಅಸಾಧಾರಣ ಮನೋಶಕ್ತಿ ಕುರಿತ ವಿಜ್ಞಾನದ ಅರಿವು ಉಂಟಾಯಿತು. ಸಾಧ್ಯತೆ ಬಗ್ಗೆ ಕುತೂಹಲ ಹೆಚ್ಚಾಯಿತು. ಆಧ್ಯಾತ್ಮಿಕ ಪ್ರಯೋಗಗಳಲ್ಲಿ ತೊಡಗಿಸಿಕೊಳ್ಳೋರು ಕೂಡ ಹೆಚ್ಚಾದರು. ಅವರವ್ರು ಯಾರು ಅನ್ನೋದು ನೋಡೋಣ. ಬಾರ್ಬರಾ ಆ್ಯನ್ ಬ್ರೆನ್ನನ್ ಅನ್ನೋರು 40 ವರ್ಷಗಳ ಕಾಲ ಸುದೀರ್ಘ ಸಂಶೋಧನೆ ನಡೆಸಿ ಮಾನವನ ದೇಹದ ಜೊತೆ ಜೊತೆಯಾಗಿರುವಂಥ ಸೂಕ್ಷ್ಮ ಶರೀರಗಳ ಬಗ್ಗೆ, ಚಕ್ರಗಳ ಬಗ್ಗೆ, ಪ್ರಕೃತಿಯಲ್ಲಿರೋ ಸಹಜವಾದ ಶಕ್ತಿ ಚೈತನ್ಯಗಳ ಬಗ್ಗೆ, ಹ್ಯಾಂಡ್ಸ್ ಆಫ್ ಲೈಟ್ ಮತ್ತು ಲೈಟ್ ಎಮರ್ಜಿಂಗ್ ಅನ್ನೋವಂಥ ಎರಡು ಅದ್ಭುತ ಗ್ರಂಥಗಳನ್ನು ರಚಿಸಿದರು. ಎರಡನೇದು, ಸ್ವಿಟ್ಜರ್ಲ್ಯಾಂಡ್ ದೇಶದ ಬೋಡೋ ಮತ್ತು ಶಲೀಲಾ ಶರ್ಮೋನ್ ಅನ್ನೋರು ನಮ್ಮ ಭಾರತಕ್ಕೆ ಬಂದು ಹಲವಾರು ರೀತಿಯ ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ಗಳನ್ನು ಕಲಿತು, ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದ್ದಂತಹ ತಪಸ್ವಿಯಿಂದ ಧ್ಯಾನ ಕಲಿತು, ಪ್ರಕೃತಿಯಲ್ಲಿರುವ ಶಕ್ತಿ ಚೈತನ್ಯಗಳ ಬಗ್ಗೆ, ಆಧ್ಯಾತ್ಮ ಕುರಿತು ಸುದೀರ್ಘ ಅಧ್ಯಯನ ಮಾಡಿ 4 ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಯೂನಿವರ್ಸಲ್ ಲೈಫ್ ಎನರ್ಜಿ ಎನ್ನುವಂಥ ಪುಸ್ತಕದಲ್ಲಿ ಮಾನವನಿಗೆ ಬರುವಂತಹ 200 ರೀತಿಯ ಕಾಯಿಲೆಗಳಿಗೆ ಯಾವ ರೀತಿಯ ಅವರ ಮನೋಭಾವನೆಗಳು ಕಾರಣ, ಕಾಯಿಲೆಗಳಿಗೆ ಮನಸ್ಸು ಮೂಲ ಅಂತನ್ನೋದನ್ನು, ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಕಣ್ಣಿಗೆ ಕಾಣದ, ಸಾಮಾನ್ಯ ವಿಜ್ಞಾನಕ್ಕೆ ಎಟುಕದ ಆಧ್ಯಾತ್ಮಿಕ ವಿಧಾನಗಳಲ್ಲಿ ಪರಿಹಾರ ಇದೆ ಅನ್ನೋದನ್ನು ಪ್ರಾಯೋಗಿಕವಾಗಿ, ಪ್ರಾತ್ಯಕ್ಷಿಕವಾಗಿ ತೋರಿಸ್ಕೊಟ್ರು. ಮೂರನೇದು, ಮನೋಶಕ್ತಿಗಳಿಗೆ ವೈಜ್ಞಾನಿಕ ವಿವರಣೆ ನೀಡಿದ ಟಿಬೆಟಿಯನ್ ಲಾಪ್ಸಾಂಗ್ ರಾಂಪ. 18 ರೀತಿಯ ಚೈತನ್ಯ ಚಿಕಿತ್ಸಾ ಪದ್ಧತಿಗಳಿಗೆ ವೈಜ್ಞಾನಿಕ ವಿವರಣೆಯನ್ನು ಕೊಟ್ಟಿದ್ದಾರೆ, ಮನೋಶಕ್ತಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಲಾಪ್ಸಾಂಗ್ ರಾಂಪ. ನಂತರ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಡೆದಿರುವಂಥ ಸಂಶೋಧನೆ, ಅತಿಯಾದ ಸಂಶೋಧನೆ ನಡೆದಿರೋದು ಜೋಸೆಫ್ ಮರ್ಫಿಯಿಂದ. ಅವನು ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಅತ್ಯದ್ಭುತವಾದ ಮನೋಶಕ್ತಿಯ ಅನುಭವಗಳು. 5ನೇದು, ಜೋಸ್ ಸಿಲ್ವಾ ಅಂತನ್ನೋರು. ಇವರು ತಮ್ಮ ಮಕ್ಕಳ ಮೇಲೆ ಅತಿಯಾದ ಸಂಶೋಧನೆಗಳನ್ನು ಮಾಡಿ, ಜೋಸ್ ಸಿಲ್ವಾ ಅನ್ನೋರು ಇವತ್ತಿಗೂ ಕೂಡ ಅವರ ಮಗಳಾದಂಥ ಲಾರಾ ಸಿಲ್ವಾ ಮೂಲಕ ಮನೋಶಕ್ತಿಯ ಕುರಿತು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ದೇಹ ಉತ್ಪತ್ತಿಯಾಗಿರೋದು ಸೂಕ್ಷ್ಮದಿಂದಲೇ. ದೇಹಕ್ಕೆ ಜೀವ ಪ್ರಾಣವನ್ನು ವಿಜ್ಞಾನ ತುಂಬಿಲ್ಲ, ಉಸಿರಾಟಕ್ಕೆ ವಿಜ್ಞಾನ ಚಾಲನೆ ನೀಡಿಲ್ಲ. ಆದರೆ
ವಿಜ್ಞಾನ ಜೀವವನ್ನು ಕಾಪಾಡಿಕೊಳ್ಳುವಂತಹ ರೀತಿಯನ್ನು ಖಂಡಿತ ತಿಳಿದಿದೆ. ದೇಹ ಮತ್ತು ದೇಹದ ಅಂಗಾಂಗಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಖಂಡಿತ ತಿಳಿದು ತಿಳಿಸಿದೆ. ಆದರೆ ದೇಹದೊಳಗಿರುವ ಪ್ರಾಣ, ಅದನ್ನು ಆತ್ಮ ಅಂತೀವಿ, ದೇಹದೊಳಗಿರುವ ಪ್ರಾಣದ ಬಗ್ಗೆ ಆಗಲಿ, ಮಿದುಳಿನ ಕಾರ್ಯಕ್ಷಮತೆಯ ಬಗ್ಗೆ, ಮನಸ್ಸು ಇದೆ ಅನ್ನೋದನ್ನು ಸಾಮಾನ್ಯ ವಿಜ್ಞಾನ ಅದರ ಪರಿಕಲ್ಪನೆಯಲ್ಲಿ ತಿಳಿಯಲು ಸಾಧ್ಯ ಖಂಡಿತ ಆಗಿಲ್ಲ. ಈಗ ದೇಹ ಪ್ಲಸ್ ಆತ್ಮ ಜೊತೆಯಲ್ಲಿದ್ದರೆ ಅದು ಜೀವ ಅನ್ನಿಸ್ಕೊಳ್ಳುತ್ತೆ. ದೇಹದಲ್ಲಿ ಆತ್ಮ ಇಲ್ಲದೇ ಇದ್ದರೆ ನಿರ್ಜೀವ ಅಥವಾ ಹೆಣ ಅಂತ ಆಗುತ್ತೆ. ಹೆಣಕ್ಕೆ ಮನಸ್ಸೂ ಇಲ್ಲ, ಬುದ್ಧಿಯೂ ಕೂಡ ಇಲ್ಲ. ಮನಸ್ಸು ಬುದ್ಧಿ ಎರಡೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ದೇಹದಲ್ಲಿ ಪ್ರಾಣ ಇದ್ದರೆ ಮಾತ್ರ ಮನಸ್ಸು ಮತ್ತು ಬುದ್ಧಿಗೆ ಕೆಲಸ. ದೇಹ ಪ್ಲಸ್ ಆತ್ಮ ಪ್ಲಸ್ ಬುದ್ಧಿ ಮೈನಸ್ ಮನಸ್ಸು, ಅಂದರೆ ಮನಸ್ಸಿಲ್ಲದೆ ಈ ಮೂರು ಇದ್ದರೆ ಆ ವ್ಯಕ್ತಿಯನ್ನು ಸೋಮಾರಿ ಅಂತ ಹೇಳ್ಬೋದು, ನಿರಾಸಕ್ತ ಅಂತ ಹೇಳ್ಬೋದು, ಅಥವಾ ಖಿನ್ನತೆಯಲ್ಲಿದ್ದಾನೆ ಅಂತ ಹೇಳ್ಬೋದು, ಅಥವಾ ಏನೂ ಮಾಡಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಹೇಳ್ಬೋದು. ಕಲಿಯೋ ಉತ್ಸಾಹ ಮತ್ತು ಆಸಕ್ತಿ ಇಲ್ಲದೇ ಇದ್ದಲ್ಲಿ ಮಿದಿಳಿದ್ರೂ ಕೂಡ ಕಲಿಕೆ ಮತ್ತು ಜ್ಞಾನಾರ್ಜನೆ ಅಸಾಧ್ಯ. ದೇಹ ಆತ್ಮ ಎರಡೂ ಇದ್ದು ಬುದ್ಧಿ ಇಲ್ಲದೇನೆ ಮನಸ್ಸು ಮಾತ್ರ ಇದ್ದರೆ ಅವನನ್ನು ಪೆದ್ದ ಅಥವಾ ಹೆಡ್ಡ ಅಂತ ಕರೀಬಹುದು, ಅಥವಾ ರಿಟಾರ್ಡೆಡ್ ಅಂತ ಹೇಳ್ಬೋದು, ಲರ್ನಿಂಗ್ ಡಿಸೆಬಿಲಿಟಿ ಇದೆ ಅಂತ ಹೇಳ್ಬೋದು, ಅಥವಾ ಲರ್ನಿಂಗ್ ಡಿಸಾರ್ಡರ್ಸ್ ಇದೆ ಅಂತ ಹೇಳ್ಬೋದು. ದೇಹದೊಳಗೇ ಮಿದುಳಿದ್ರೂ ಕೂಡ ಮೆದುಳಿನ ರಚನೆಯಲ್ಲಿ ಮತ್ತು ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸವಿದ್ದಾಗ ಬುದ್ಧಿ ಚುರುಕಿಲ್ಲದಂತಾಗುತ್ತೆ. ಅನಿಸಿಕೆಗಳು, ಭಾವನೆಗಳು, ಬೇಕು ಬೇಡಗಳನ್ನು ತಿಳಿಸೋ ಅಷ್ಟು ಮನಸ್ಸಿದ್ರೂ ಕಲಿಕೆ ಅಸಾಧ್ಯವಾಗುತ್ತೆ. ಮನಸ್ಸು ಮತ್ತು ಬುದ್ಧಿ ಹೊಂದಾಣಿಕೆಯಲ್ಲಿ ಕಾರ್ಯ ನಿರ್ವಹಿಸಕ್ಕೆ ಸಾಧ್ಯ ಆಗೋದಿಲ್ಲ. ದೇಹ ಆತ್ಮ ಮನಸ್ಸು ಮತ್ತು ಬುದ್ಧಿ ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ತಿಳಿಯೋಣ. ಆತ್ಮ ದೇಹದ ಜೊತೆ ಇದ್ದಲ್ಲಿ ಮಾತ್ರ ಜೀವ ಮತ್ತು ಜೀವನ. ಮನಸ್ಸಿಲ್ಲದೆ ದೇಹ ಏನನ್ನೂ ಮಾಡಲಾರದು. ಆತ್ಮ ದೇಹದ ಜೊತೆ ಇದ್ದಲ್ಲಿ ಮಾತ್ರ ಮನಸ್ಸು ಅಸ್ತಿತ್ವದಲ್ಲಿರುತ್ತೆ. ದೇಹದ ಮೂಲಕ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಮಾತ್ರ ಆತ್ಮಜ್ಞಾನ ಸಂಪಾದಿಸೋಕ್ಕೆ ಸಾಧ್ಯ. ದೇಹ ಮತ್ತು ಆತ್ಮಕ್ಕೆ ಸಂಪರ್ಕ ಕಲ್ಪಿಸೋದೇನೆ ಮನಸ್ಸು. ಬುದ್ಧಿ ಮತ್ತು ಮನಸ್ಸು ಆತ್ಮವನ್ನು ವಿಕಸನಗೊಳಿಸುತ್ತೆ. ಆದ್ದರಿಂದ ಮಾನವನು ದೇಹ ಮಾತ್ರ ಆಗಿರದೇನೆ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಯ ಸಮಾಗಮ. 1930 ನಡೆದ ಪ್ಯಾರನಾರ್ಮಲ್ ಸೈನ್ಸ್ ರಿಸರ್ಚ್ ಅಸಾಧಾರಣ ವಿಜ್ಞಾನ ಸಂಶೋಧಕರ ಪ್ರಕಾರ ಅವರು ವಿಜ್ಞಾನಿಗಳು ಕೂಡ ಏನು ಹೇಳಿದ್ದಾರೆ ಅಂತ ನೋಡೋಣ. ಪ್ಯಾರನಾರ್ಮಲ್ ಸೈನ್ಸ್ ಪ್ರಕಾರ ಮ್ಯಾನ್ ಈಸ್ ಮೇಡ್ ಅಪ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್, ಅಂದರೆ ದೇಹ ಆತ್ಮ ಮತ್ತು ಮನಸ್ಸುಗಳ ಸಮಾಗಮನೇ ಮಾನವ ಅಂತನೂ, ಮನಸ್ಸು ಎರಡು ರೀತಿಯಲ್ಲಿ ಎರಡು ಸ್ತರದಲ್ಲಿ ಕೆಲಸ ಮಾಡುತ್ತೆ ಅಂತನೂ, ಅವು ಎಚ್ಚರ ಮನಸ್ಸು ಮತ್ತು ಸುಪ್ತ ಮನಸ್ಸು ಅಂತನೂ ಪ್ರತಿಪಾದಿಸಿದೆ. ನಾವು ಬಳಸುವಂತಹ ಎಚ್ಚರ ಮನಸ್ಸು ಮಾಡ್ತಾ ಇರೋದು 5% ಮಾತ್ರ. ನಾವು ಅತಿ ಶಕ್ತಿಶಾಲಿಯಾಗಿರುವಂಥ ಸುಪ್ತ ಮನಸ್ಸನ್ನು ಬಳಸ್ತಾನೇ ಇಲ್ಲ ಅಂತ ಕೂಡ ತಿಳಿಸುತ್ತೆ. ಆತ್ಮನ ಮತ್ತೊಂದು ಭಾಗ ಸುಪ್ತ ಮನಸ್ಸಿನ, ಅಂದರೆ ಒಳಮನಸ್ಸಿನ ಮೂಲಕ ತನ್ನ ಹಿಂದಿನದನ್ನು ತಿಳಿಬಹುದು, ಅಂದರೆ ತನ್ನ ಹಿಂದಿನ ಜನ್ಮಗಳನ್ನು ತಿಳಿಬಹುದು, ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಆಂತರಿಕ ಮನೋಶಕ್ತಿಗಳನ್ನು ಬಳಸಿ ಮೊದಲಿಗೆ ತಿಳಿಬೇಕು, ತಿಳಿದು ಆಮೇಲೆ ಬಳಸಬಹುದು, ಬೆಳೆಸುವಂತಾಗಬೇಕು. ಸಮಸ್ಯೆಗಳಿಗೆ ಪರಿಹಾರ, ಗುರಿ ಸಾಧನೆ, ಜ್ಞಾನ ಸಂಪಾದನೆ ಅವನ ಜೀವನದ ಅವಿಭಾಜ್ಯ ಅಂಗ ಆಗುತ್ತೆ. ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ, ಮೆದುಳಿನ ಜೊತೆ ಕಾರ್ಯನಿರ್ವಹಿಸಿದರೆ, ಸುಪ್ತ ಮನಸ್ಸು ಆತ್ಮನ ಜೊತೆ, ಬಲಮೆದುಳಿನ ಜೊತೆ ಸಂಕಲ್ಪಗಳನುಸಾರ ಕಾರ್ಯನಿರ್ವಹಿಸುತ್ತೆ. ಸುಪ್ತ ಮನಸ್ಸಿನ ಬಗ್ಗೆ ಅತಿ ಹೆಚ್ಚಿನ ಸಂಶೋಧನೆ ನಡೆಸಿರುವಂತಹ ವ್ಯಕ್ತಿ ಅಮೆರಿಕಾ ದೇಶದ ಜೋಸ್ ಸಿಲ್ವಾ. ನಾನು ಇದೇ ಜೋಸ್ ಸಿಲ್ವಾ ಅವರ ಮಗಳಾದ ಲಾರಾ ಸಿಲ್ವಾ ಮೂಲಕ ಅಂತಾರಾಷ್ಟ್ರೀಯ ಸಿಲ್ವಾ 2000 ಸಂಸ್ಥೆಯಿಂದ ಮನೋಶಕ್ತಿಯ ಕುರಿತು ಪದವಿನ ಪಡೆದಿದ್ದೀನಿ. ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನೋಡೋಣ. ಸುಪ್ತ ಮನಸ್ಸು ಎಚ್ಚರ ಮನಸ್ಸಿಗಿಂತ 9 ಶಕ್ತಿಶಾಲಿ, ಆದರೆ ನಾವು ಬಳಸ್ತಾ ಇಲ್ಲ. ಚಿತ್ರರೂಪದಲ್ಲಿ ಹಿಂದಿನ ಜನ್ಮಗಳ ನೆನಪಿನ ಭಂಡಾರ ಸುಪ್ತ ಮನಸ್ಸು. ಸುಪ್ತ ಮನಸ್ಸು ನಮ್ಮ ನಂಬಿಕಸ್ಥ ಸ್ನೇಹಿತ ಹಾಗೂ ಮಾರ್ಗದರ್ಶಕ, ಉತ್ತಮ ವೈದ್ಯ. ನಮ್ಮಿಂದಾಗಿರುವಂಥ ತಪ್ಪು ಸಂಕಲ್ಪಗಳನ್ನು ತಿದ್ದಬಹುದು, ಪುನರ್ರಚಿಸ್ಕೊಳ್ಬೋದು, ಇದುವರೆಗೂ ಮಾಡಿರೋ ತಪ್ಪನ್ನು ಓವರ್ ರೈಟ್ ಮಾಡ್ಬೋದು. ನಮ್ಮ ಸೂಚನೆಗಳನ್ನು ಯಥಾವತ್ತಾಗಿ ಪಾಲಿಸುತ್ತೆ ನಮ್ಮ ಸುಪ್ತ ಮನಸ್ಸು.
ಬಲಮೆದುಳಿನ ಜೊತೆ ಕಾರ್ಯನಿರ್ವಹಿಸುತ್ತೆ. ನಕಾರಾತ್ಮಕ ಸೂಚನೆಯ ಸಂಕಲ್ಪಗಳನ್ನು ಪಾಲಿಸಲ್ಲ. ನೀವು ತಪ್ಪಾಗಿ ಅದಕ್ಕೆ ಶಕ್ತಿ ಇದೆ ಅಂತ ಬಳಸಿದ್ರು ಅದು ಪಾಲಿಸಲ್ಲ. ನಮ್ಮ ಇಂದಿನ ವಿಷಯ ವಿಚಾರನೇ ನಾವು ಬಳಸಬಹುದಾಗಿರುವಂತಹ ನಮ್ಮಲ್ಲೇ ಅಡಗಿರುವಂತಹ ಚಿಂತನಾ ಶಕ್ತಿ, ಪವರ್ ಆಫ್ ಥಾಟ್, ಯೋಚನೆ ಆಲೋಚನೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ ಚಿಂತನೆಗಳೆಲ್ಲವೂ ಮನಸ್ಸಿನಿಂದಲೇ ಹುಟ್ಟಿಕೊಳ್ಳೋದ್ರಿಂದ ನಾವು ಮನಸ್ಸಿನ ಬಗ್ಗೆ ತಿಳಿಯಲೇಬೇಕು. ನಮ್ಮ ಚಿಂತನೆಗಳು ಮಾತಿನ ರೂಪದಲ್ಲಿ ವ್ಯಕ್ತ ಆಗೋದ್ರಿಂದ ನಮ್ಮ ಮಾತುಗಳು ಯಾವ ರೀತಿ ಇರಬೇಕು, ನಮ್ಮ ಚಿಂತನೆಗಳ ಮತ್ತು ಮಾತುಗಳ ಮೇಲೆ ಪ್ರಕೃತಿಯ ಪ್ರಭಾವ ಹೇಗಿರಬೇಕು ಅಂತ ನಾವು ತಿಳಿಯಲೇಬೇಕು. ಮನೋಶಕ್ತಿಯ ಬಗ್ಗೆ, ಮನೋಶಕ್ತಿಯನ್ನು ಬಳಸೋ ಬಗ್ಗೆ ತಿಳಿದುಕೊಂಡಲ್ಲಿ ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮಲ್ಲೇ ಕಂಡುಕೊಳ್ಳಬಹುದು. ಹಾಗಾದರೆ ಚಿಂತನಾಶಕ್ತಿ ಎಂದ್ರೇನು, ಚಿಂತನೆಯ ಗುಣಲಕ್ಷಣಗಳೇನು, ನಮ್ಮ ಚಿಂತನಾಶಕ್ತಿಯನ್ನು ಎಲ್ಲೆಲ್ಲಿ ಬಳಸಬಹುದು ಎನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೀವನದ ಪ್ರತಿ ಹಂತದಲ್ಲೂ ನಾವು ಬಳಸಬಹುದಾದ ನಮ್ಮಲ್ಲೇ ಅಡಗಿರುವಂಥ ಸುಪ್ತ ಶಕ್ತಿಯೇ ಚಿಂತನಾಶಕ್ತಿ. ಚಿಂತನಾಶಕ್ತಿಯ ಗುಣಲಕ್ಷಣಗಳು ಯಾವುದು? ಪ್ರತಿಯೊಂದು ಅನಿಸಿಕೆಯು ಆಲೋಚನೆಯೂ ಕೂಡ ಚಿಂತನೆಯೇ. ಚಿಂತನೆ, ಯೋಚನೆ, ಆಲೋಚನೆಯ ಮೂಲ ಮನಸ್ಸು. ಎಲ್ಲಕ್ಕಿಂತ ಮೊದಲು ಚಿಂತನೆ, ಆಲೋಚನೆ, ಆನಂತರ ಆ ಚಿಂತನೆಗಳನ್ನು ಮಾತಿನ ರೂಪದಲ್ಲಿ, ಭಾಷೆಯ ರೂಪದಲ್ಲಿ, ಹಾವಭಾವದ ರೂಪದಲ್ಲಿ ಹೊರಹಾಕ್ತೀವಿ. ಅಂದರೆ ಪ್ರತಿಯೊಂದು ಪದದ ಹಿಂದೆ ಚಿಂತನೆ ಇದೆ, ಪ್ರತಿಯೊಂದು ಕ್ರಿಯೆ ಚಲನೆ ಹಾವಭಾವದ ಹಿಂದೆ ಕೂಡ ಚಿಂತನೆ ಇದೆ, ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದೆಯೂ ಚಿಂತನೆ ಇದೆ. ಚಿಂತನೆ ಮತ್ತು ಭಾಷೆ ಪರಸ್ಪರ ಹೊಂದಾಣಿಕೆಯಿಂದ ಇರುತ್ತೆ. ಚಿಂತನೆ ಮತ್ತು ಹಾವಭಾವಕ್ಕೆ ಪರಸ್ಪರ ಸಂಬಂಧ ಇರುತ್ತೆ. ಚಿಂತನೆ ಮತ್ತು ಉದ್ದೇಶ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತೆ. ಪ್ರತಿಯೊಂದೂ ನಾವು ಉದ್ದೇಶಿಸಿದಂತೆಯೇ ನಡೆಯೋದು. ಉದ್ದೇಶವಿಲ್ಲದೆ ಯಾವುದೂ ನಡೆಯಲ್ಲ. ಉದ್ದೇಶಗಳಿಂದ ಕೂಡಿರುವಂತಹ ಪ್ರಪಂಚದಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನ ಉದ್ದೇಶಗಳು ಇತರರ ಉದ್ದೇಶಗಳೊಂದಿಗೆ ಘರ್ಷಣೆಗೊಳ್ತಾ ಇರೋದ್ರಿಂದನೇ ಮಾನವನಿಗೆ ನಿರೀಕ್ಷೆ, ನಿರಾಸೆ, ಅತೃಪ್ತಿ, ಅಶಾಂತಿ, ಅಸಮಾಧಾನ, ದುಃಖ, ಬೇಸರ, ಖಿನ್ನತೆ, ಸೇಡು ಇತ್ಯಾದಿ ಅನಾವಶ್ಯಕ ಚಿಂತನೆಗಳು, ಆಲೋಚನೆಗಳು ಬಾರದಿರಲು ನಮ್ಮ ಉದ್ದೇಶಗಳನ್ನು ಸಕಾರಾತ್ಮಕವಾಗಿಸೋಕ್ಕೆ, ನಮ್ಮ ಚಿಂತನೆಗಳನ್ನು ಶಕ್ತಿಯುತಗೊಳಿಸೋಕ್ಕೆ, ನಮ್ಮ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಸೆಯಲ್ಲಿ ಬಳಸುವಂತಾಗಕ್ಕೆ ಸತ್ಸಂಗ, ಸಜ್ಜನರ ಸಾಂಗತ್ಯ, ಆಧ್ಯಾತ್ಮಿಕ ಮಾರ್ಗದರ್ಶನ ಅತ್ಯಗತ್ಯ. ಧ್ಯಾನದ ಮೂಲಕ ನಮ್ಮ ಒಳಮನಸ್ಸನ್ನು, ಸುಪ್ತ ಮನಸ್ಸನ್ನು ಎಚ್ಚರಿಸಿ ಚಿಂತನೆಗಳನ್ನು ಸರಿಪಡಿಸಿಕೊಳ್ಳೋದು ಸೂಕ್ತ. ನಮ್ಮಲ್ಲಿ ಹೊರಹೊಮ್ಮುವ ಚಿಂತನೆಗಳನ್ನು ನಿಲ್ಲಿಸೋ ಅಂಥದ್ದಾಗಲಿ, ತಡೆಯೋ ಅಂಥದ್ದಾಗಲಿ ಶಕ್ತಿ ಇದುವರೆಗೂ ಯಾರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ನಮ್ಮಲ್ಲಿ ಮೂಡೋ ಅಂತಹ ಚಿಂತನೆಗಳನ್ನು ಮುದ್ರಿಸುವಂತಹ ಯಾವುದೇ ಯಂತ್ರ ಸಾಧನಗಳೂ ಇಲ್ಲ. ಚಿಂತನೆಗಳು ಕ್ಷಣ ಮಾತ್ರದಲ್ಲಿ ಮೂಡಬಲ್ಲದು, ಕ್ಷಣ ಮಾತ್ರದಲ್ಲಿ ಪ್ರಯಾಣಿಸಬಲ್ಲದು. ಮೂಡೋ ಅಂತಹ ಚಿಂತನೆಗಳಿಗೆ ಸ್ಥಳಾವಕಾಶದ ಅವಶ್ಯಕತೆ ಇಲ್ಲವಾದರೂ ಕೂಡ ಮಾನವನ ಜೀವನದ ಪ್ರತಿ ಕ್ಷಣ ಕೂಡ ವ್ಯರ್ಥ ಆಗುತ್ತೆ ಚಿಂತೆ ಮಾಡ್ತಾ ಇದ್ರೆ. ಮನಸ್ಸಿನಿಂದ ಹೊರಹೊಮ್ಮುವಂತಹ ಭಾವನೆ, ಚಿಂತನೆಗಳು ಹೇಗೆ ಆರೋಗ್ಯ, ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯದ್ಭಾವಂ ತದ್ಭವತಿ ಎನ್ನೋ ನಾಣ್ಣುಡಿಯನ್ನು ನಾವೆಲ್ಲರೂ ಕೇಳಿದ್ದೀವಿ. ಅಂದರೆ ಮನಸ್ಸಿನಲ್ಲಿ ನಾವೇನೆಂದುಕೊಳ್ತೀವೋ ಅದೇ ಸಂಭವಿಸುತ್ತೆ ಅಂತ ಅರ್ಥ. ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ, ಆರೋಗ್ಯ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಶಾಂತಿ ಸಮಾಧಾನದಿಂದಿರಬೇಕು ಅನ್ನೋವಂಥ ಅಪೇಕ್ಷೆ ಇದ್ದರೆ, ಶಾಂತಿಯ ಕುರಿತು ಚಿಂತನೆ ಇದ್ದರೆ ಶಾಂತಿನೇ ಸಿಕ್ಕುತ್ತೆ. ಒತ್ತಡದ ಬಗ್ಗೆ, ಆತಂಕದ ಬಗ್ಗೆನೇ ಚಿಂತಿಸ್ತಾ ಇದ್ದರೆ ಒತ್ತಡದಿಂದ ಬಳಲ್ತಾ ಇರ್ತೀರಾ. ಕಾಯಿಲೆ ಕುರಿತು ಸದಾ ಚಿಂತನೆ ಮಾಡ್ತಾ ಇದ್ದರೆ, ಮನನ ಮಾಡ್ತಾ ಇದ್ದರೆ ಅಥವಾ ಚರ್ಚೆ ಮಾಡ್ತಾ ಇದ್ದರೆ ಕಾಯಿಲೆ ನಿವಾರಣೆ ಅಸಾಧ್ಯ. ಯಶಸ್ವಿಯಾಗೋ ಬಗ್ಗೆ ಸಕಾರಾತ್ಮಕವಾಗಿದ್ದರೆ ಜೀವನದಲ್ಲಿ ಯಶಸ್ಸು ಖಂಡಿತ. ಅದೇ ಸೋಲಿನ ಬಗ್ಗೆ ಭಯ, ಗೆಲುವಿನ ಬಗ್ಗೆ ಅನುಮಾನ ಇದ್ದರೆ, ಆತ್ಮವಿಶ್ವಾಸ ಇಲ್ಲದೇ ಇದ್ದರೆ, ನಕಾರಾತ್ಮಕವಾಗಿದ್ದರೆ ಸೋಲು ಖಚಿತ. ಇದನ್ನೇ ನಮ್ಮ ಹಿರಿಯರು ಅಸ್ತು ದೇವತೆಗಳು ಇರ್ತಾರೆ. ನಮ್ಮ ಆಲೋಚನೆಗಳಿಗೆ, ನಾವಾಡುವಂಥ ಪ್ರತಿಯೊಂದೊಂದು ಮಾತುಗಳಿಗೆ ಅವರು ಅಸ್ತು ಅಸ್ತು ಅಂತ ಇರ್ತಾರೆ. ಕೆಟ್ಟ ಮಾತುಗಳನ್ನು ಆಡಬಾರದು ಅಂತಲೂ,
ನಮಗೆ ಎಚ್ಚರಿಸ್ತಾ ಇದ್ದರು. ನಾವೇನು ನುಡಿಯುವೆಯೋ ಅಂತೆಯೇ ಘಟಿಸುತ್ತೆ ಎಂದು ಕೂಡ ಹೇಳ್ತಾ ಇದ್ದರು. ತಪ್ಪಾಗಿ ನುಡಿದಾಗ, ಕೆಟ್ಟದ್ದನ್ನು ನುಡಿದಾಗ ಬಿಡ್ತು ಬಿಡ್ತು ಅನ್ನು ಅಂತ ಬಿಡ್ತು ಅಂತ ಹೇಳಿಸ್ತಾ ಇದ್ದರು. ಇಂದು ಸಾವಿರಾರು ರೂಪಾಯಿ ಕೊಟ್ಟು ಮನೋಶಕ್ತಿಯ ತರಬೇತಿ ಶಿಬಿರಗಳಲ್ಲಿ ಕಲಿಸ್ತಾ ಇರೋದು ಇದನ್ನೇ. ಆದರೆ ಬಿಡ್ತು ಬಿಡ್ತು ಅನ್ನುವ ಬದಲಿಗೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮ ಚಿಂತನಾ ಶಕ್ತಿನ ಎಲ್ಲೆಲ್ಲಿ ಬಳಸ್ಬೋದು ಅಂತ ಕೂಡ ನಾವು ತಿಳ್ಕೊಳ್ಳೇಬೇಕು. ನಾವೇ ನಮ್ಮ ಸುಪ್ತ ಮನಸ್ಸಿಗೆ ಸ್ವಯಂ ಸಲಹೆಯಂತೆ ಚಿಂತನೆಗಳ ಮೂಲಕ ಆದೇಶಿಸಬಹುದು. ನಾವೇ ನಮ್ಮ ಮನಸ್ಸಿಗೆ ಸಲಹೆಗಳನ್ನು ಕೊಟ್ಕೊಳ್ಬಹುದು. ಅವಶ್ಯಕತೆಗೆ ತಕ್ಕಂತೆ ಚಿಂತನೆಗಳನ್ನು ಮಾರ್ಗದರ್ಶಿಯಂತೆ ಸಲಹಾಗಾರನಂತೆ ಬಳಸ್ಕೊಳ್ಬಹುದು. ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಶಕ್ತಿ ಸಾಮರ್ಥ್ಯವನ್ನಾಗಿ ಪರಿವರ್ತಿಸೋಕೆ ಕೂಡ ಬಳಸಬಹುದು. ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ಳೋಕ್ಕೆ ಬಳಸಬಹುದು. ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಚಿಂತನೆಗಳನ್ನು ವಜ್ರಾಯುಧವಾಗಿ ಬಳಸಬಹುದು. ಕಾಯಿಲೆಗಳಿಂದ ಮುಕ್ತರಾಗಲು, ಅಂದರೆ ಆರೋಗ್ಯ ಹೊಂದಲು, ನಮ್ಮ ಸಮಸ್ಯೆಗಳನ್ನು ಎದುರಿಸಲು, ಸಮಸ್ಯೆಗಳಿಂದ ಹೊರಬರಲು, ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ, ಗುರಿ ಸಾಧಿಸಲು ಚಿಂತನೆಗಳು ಉತ್ತಮ ಸಾಧನ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಚಿಂತನೆಗಳನ್ನು ಒಂದು ವಸ್ತುವಿನಂತೆ ಬೇಕಾದಾಗ ಬೇಕಾದವ್ರಿಗೂ ಕೂಡ ಕಳಿಸಬಹುದು. ಮತ್ತೊಬ್ಬರ ಚಿಂತನೆಗಳನ್ನು ಗ್ರಹಿಸಬಹುದು. ಇದನ್ನೇ ಟೆಲಿಪತಿ ಅಂತ ಕೂಡ ಹೇಳೋದು. ಹಾಗಾದರೆ ಟೆಲಿಪತಿ ಅಂದ್ರೇನು ಅಂತ ತಿಳ್ಕೋಬೇಕು. ಯಾವುದೇ ಯಂತ್ರ ಸಾಧನಗಳನ್ನು ಬಳಸದೆ, ಯಾವುದೇ ಮೆಷಿನ್ಗಳನ್ನು ಬಳಸದೆ, ಯಾವುದೇ ಶಬ್ದ ತರಂಗಗಳನ್ನೂ ಉತ್ಪತ್ತಿ ಮಾಡದೆ, ಯಾವ ಮಾತುಗಳನ್ನೂ ಆಡದೆ, ನಮ್ಮ ಭಾವನೆಗಳನ್ನು, ಸಂದೇಶಗಳನ್ನು ಮತ್ತೊಬ್ಬ ವ್ಯಕ್ತಿಗೆ, ಪ್ರಾಣಿಗೆ ಅಥವಾ ಗಿಡಮರಗಳಿಗೆ ರವಾನಿಸುವಂಥ ವಿಧಾನವೇ ಟೆಲಿಪತಿ. ಇದೊಂದು ಅತೀಂದ್ರಿಯ ಶಕ್ತಿ. ಮಕ್ಕಳನ್ನು ಸುಧಾರಣೆಗೆ ತರಲು, ಸುಧಾರಿಸಲು, ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಸಾಲ ವಸೂಲಿ ಮಾಡೋಕ್ಕೆ, ಕೆಟ್ಟ ಚಟಗಳನ್ನು ಬಿಡಿಸೋಕ್ಕೆ, ಸ್ನೇಹ ಸಹವಾಸನ್ನು ಬಿಡಿಸೋಕ್ಕೆ ಅತ್ಯುತ್ತಮ ಸಾಧನ. ಮನೋಶಕ್ತಿ ಔಷಧಿಯಾಗಿ, ಪರಿಹಾರವಾಗಿ, ಅಭಿವೃದ್ಧಿಯಾಗಿ ಕೂಡ ಬಳಸಬಹುದು. ಉದಾಹರಣೆಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಮನಸ್ಸಿನ ಸ್ಥಿತಿ ನಂಬಿಕೆ ಮತ್ತು ಪ್ರಯತ್ನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಈ ಚಿಂತನೆಗಳು. ಎಚ್ಚರ ಮನಸ್ಸಿನ ಮೂಲಕ, ಸುಪ್ತ ಮನಸ್ಸನ್ನು ಎಚ್ಚರಿಸುವ ಮೂಲಕ ಈ ಚಿಂತನಾ ಶಕ್ತಿಯನ್ನು ಬಳಸಬಹುದಾಗಿದೆ. ಎಚ್ಚರ ಮನಸ್ಸು ಹೇಗೆ ಅಂದರೆ ಒಂದು ಮಾಲಿ ಇದ್ದ ಹಾಗೆ. ಸುಪ್ತ ಮನಸ್ಸು ಫಲವತ್ತಾದ ಮಣ್ಣಿದ್ದಂತೆ, ಚಿಂತನೆ ಮತ್ತು ಸಂಕಲ್ಪಗಳು ಬೀಜ ಇದ್ದ ಹಾಗೆ, ನಂಬಿಕೆ ಮತ್ತು ಪ್ರಯತ್ನಗಳು ಅನುಗುಣವಾದ ವಾತಾವರಣವಿದ್ದ ಹಾಗೆ, ಮುಂಬರೋ ಅಂಥ ಬೆಳೆನೆ ಫಲಿತಾಂಶ ಬಿತ್ತಿದಂತೆ ಬೆಳೆ, ಮುಂಬರುವ ಬೆಳೆಯ ಫಲಿತಾಂಶ ಬಿತ್ತಿದಂತೆ ಬೆಳೆ. ನಮ್ಮ ಚಿಂತನೆ, ನಮ್ಮ ಸಂಕಲ್ಪ ಯಾವಾಗ ಮತ್ತು ಹೇಗೆ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಆಲೋಚನೆಗಳು, ಚಿಂತನೆಗಳು ಸಕಾರಾತ್ಮಕವಾಗಿದ್ದಾಗ, ನಮ್ಮ ಸುಪ್ತ ಮನಸ್ಸು ಜಾಗೃತವಾಗಿರುವಾಗ, ಮೆದುಳಿನ ತರಂಗಗಳು ಆಲ್ಫಾ ಸ್ಥಿತಿಯಲ್ಲಿರುವಾಗ, ನಮಗೆ ನಾವೇ ಕೊಟ್ಟುಕೊಳ್ಳುವಂತಹ ಸಲಹೆಗಳು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ. ಮೆದುಳಿನ ತರಂಗಗಳನ್ನು ಹೇಗೆ ಆಲ್ಫಾ ಸ್ಥಿತಿ ಅಂತ ನೋಡೋದು ಅಂದರೆ, ಇಇಜಿ ಯಂತ್ರದ ಮೂಲಕ ಅಳೆಯಲಾಗುತ್ತೆ ಅದನ್ನು. ಮೆದುಳಿನ ತರಂಗಗಳು ನಾಲ್ಕು ರೀತಿಯಲ್ಲಿ ಇರುತ್ತೆ: ಬೀಟಾ, ಆಲ್ಫಾ, ಥೀಟಾ ಮತ್ತು ಡೆಲ್ಟಾ. ಎಚ್ಚರ ಸ್ಥಿತಿನಲ್ಲಿ ಇಂದ್ರಿಯಗಳು ಮತ್ತು ಎಡಮೆದುಳು ಕ್ರಿಯಾತ್ಮಕವಾಗಿರುತ್ತೆ. ಆ ಸಮಯದಲ್ಲಿ ಮೆದುಳು ಬೀಟಾ ತರಂಗಗಳನ್ನು ಒಳಗೊಂಡಿರುತ್ತೆ. ಸುಪ್ತ ಮನಸ್ಸು ಅಥವಾ ಒಳಮನಸ್ಸು ಕ್ರಿಯಾತ್ಮಕ ಯಾವಾಗ ಆಗುತ್ತೆ ಅಂದರೆ, ಕ್ರಿಯಾತ್ಮಕವಾಗಲು ಸಾಧ್ಯ ಯಾವಾಗ ಅಂದರೆ, ಧ್ಯಾನ ಸ್ಥಿತಿಯಲ್ಲಿ, ಅರೆನಿದ್ರಾ ಸ್ಥಿತಿಯಲ್ಲಿ, ಆಲೋಚನಾರಹಿತ ಸ್ಥಿತಿಯಲ್ಲಿ ಹಾಗೂ ಸುದೀರ್ಘ ನಿದ್ರೆಯಿಂದ ಎಚ್ಚರಾಗಿ ಬೆಳಗಿನ ಜಾವ ನಮಗೆ ಎಚ್ಚರ ಅಂತ ಆದಾಗ, ಆ ಸ್ಥಿತಿಯಲ್ಲಿ ಮಿದುಳು ಆಲ್ಫಾ ಸ್ಥಿತಿಯಲ್ಲಿರುತ್ತೆ. ಆ ಸಮಯದಲ್ಲಿ ಶಕ್ತಿಭರಿತ ಚಿಂತನೆಗಳನ್ನು ನಾವು ನಮಗೂ ಕಳಿಸ್ಕೊಳ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಕಳಿಸ್ಬಹುದು. ಭಗವಂತ ನಮಗೆ ನಮ್ಮ ಜನ್ಮದ ಜೊತೆ ಜೊತೆಗೇ ಎಷ್ಟು ಹಲವಾರು ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ್ದಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ದೇಹ, ಆತ್ಮ, ಬುದ್ಧಿ ಮತ್ತು ಮನಸ್ಸು ಅಂತ ಹೇಳಿದ್ವಿ. ದೇಹಕ್ಕೆ ಸಂಬಂಧಪಟ್ಟಂಗೆ ಭಗವಂತ ಎಷ್ಟೆಲ್ಲ ಶಕ್ತಿ ಚೈತನ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ ಅನ್ನೋ ತಿಳ್ಕೊಳ್ಳೋಣ. ಶ್ರವಣ ಶಕ್ತಿ, ಸ್ಪರ್ಶ ಶಕ್ತಿ, ವಾಕ್ ಶಕ್ತಿ, ಆಸ್ವಾದಕ ಶಕ್ತಿ, ಘ್ರಾಣ ಶಕ್ತಿ, ದೃಷ್ಟಿಶಕ್ತಿ,
ಚಲನಾಶಕ್ತಿ, ರೋಗ ನಿರೋಧಕ ಶಕ್ತಿ, ರೋಗ ಗುಣಕಾರಕ ಶಕ್ತಿ, ಸ್ನಾಯುಬಲ, ಪ್ರತಿಭಟನಾ ಶಕ್ತಿ, ಜೀರ್ಣಶಕ್ತಿ, ಸೃಷ್ಟಿಶಕ್ತಿ, ಇಷ್ಟು ಶಕ್ತಿಗಳನ್ನು ಕೂಡ ದೇಹಕ್ಕೆ ಕೊಟ್ಟಿದ್ದಾನೆ. ಆದರೆ ನಮಗೆ ಅವಶ್ಯಕತೆ ಬಿದ್ದಾಗ, ಯಾವುದಾದ್ರೂ ತೊಂದರೆ ಆದಾಗ ಜೀರ್ಣಶಕ್ತಿ ಸರಿ ಇಲ್ಲ ಅಂತೀವಿ ನಾವು. ಅದು ಅಲ್ಲಿವರೆಗೂ ಜೀರ್ಣಶಕ್ತಿ ಬಗ್ಗೆ ಆಲೋಚನೆ ಮಾಡಲ್ಲ, ತಂತಾನೇ ಅದರ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ತಾನೇ ಇರುತ್ತೆ. ಇನ್ನು ಆತ್ಮಕ್ಕೆ ಸಂಬಂಧಪಟ್ಟಂಗೆ ಪ್ರಾಣಶಕ್ತಿ, ಪ್ರಾಣಶಕ್ತಿ ಅನ್ನೋದನ್ನು ವಿಜ್ಞಾನನೂ ಕೊಟ್ಟಿಲ್ಲ, ಯಾವ ಲ್ಯಾಬಲ್ಲೂ ನಮ್ಮ ಇದು ಮಾಡಿಲ್ಲ. ನಮ್ಮಲ್ಲಿ ದೇಹದಲ್ಲಿ ನಡೆಯುವಂಥ ಉಸಿರಾಟಕ್ಕೆ ಯಾವ ಪೆಟ್ರೋಲ್ ಬಂಕಿಗೆ ಹೋಗಿ ಗಾಳಿ ತುಂಬಿಸ್ಕೊಂಬಂದಂಗೂ ಅಲ್ಲ. ಹಾಗಾಗಿ ಉಸಿರಾಟ ಇರೋವರೆಗೂ ಪ್ರಾಣ ಇರುತ್ತೆ. ಅದನ್ನು ಆ ಪ್ರಾಣಶಕ್ತಿಯನ್ನು ಜನ್ಮ ತಾಳಿದ ಗಳಿಗೆಯಿಂದ ಅದು ನಿಂತು ಹೋಗೋವರೆಗೂ ನಡೆಸೋವಂಥ ಶಕ್ತಿನೇ ಆ ಒಂದು ಪ್ರಾಣಶಕ್ತಿ. ಅತೀಂದ್ರಿಯ ಶಕ್ತಿಗಳು, ನಮ್ಮ ಆತ್ಮಾನುಭವ ಆಗುವಂಥದ್ದೇ ಅತೀಂದ್ರಿಯ. ಇಂದ್ರಿಯಗಳು ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ಮನಸ್ಸನ್ನು ಆರನೇ ಇಂದ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಅತಿ ಇಂದ್ರಿಯ, ಇಂದ್ರಿಯಗಳನ್ನು ಮೀರಿರುವಂಥದ್ದು ಒಂದಿದೆ ಅನ್ನೋದು ನಮಗೆ ಗೊತ್ತು, ಅದೇ ಅತೀಂದ್ರಿಯ ಶಕ್ತಿ. ಅದರಲ್ಲಿ ಒಂದು ಕೂಡ ಮನಸ್ಸು. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಿಸಿದಂಗೆ ಕೆಲವರು ಜಾಣರು, ಕೆಲವರು ಪೆದ್ರು, ಅಥವಾ ಕೆಲವರು ಅತಿ ಸೂಕ್ಷ್ಮ ಅಂತೀವಿ, ಯೋ ವೆರಿ ಶಾರ್ಪ್ ಅಂತೀವಿ. ಬುದ್ಧಿಗೆ ಸಂಬಂಧಿಸಿದಂಗೆ ಭಗವಂತ ನಮ್ಮಲ್ಲಿ ಏನೇನು ಶಕ್ತಿ ಚೈತನ್ಯಗಳನ್ನು ತುಂಬಿದ್ದಾನೆ ಅಂದರೆ ಕಲಿಕಾ ಶಕ್ತಿ, ಗ್ರಹಣ ಶಕ್ತಿ, ವಿವೇಚನಾ ಶಕ್ತಿ, ಸಂಪರ್ಕ ಶಕ್ತಿ, ಸೃಜನಾತ್ಮಕ ಶಕ್ತಿ ಕ್ರಿಯೇಟಿವಿಟಿ, ಭಾಷಾಶಕ್ತಿ. ಎಲ್ರಿಗೂ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಭಾಷಾಶಕ್ತಿ ಅನ್ನೋದು ಕೂಡ ಒಂದು ಸ್ಟ್ರೆಂತ್. ಅದು ಜ್ಞಾನ ಶಕ್ತಿ, ಅನ್ವಯ ಶಕ್ತಿ ಅಪ್ಲಿಕೇಶನ್ ಎಬಿಲಿಟಿ, ನಿರ್ಧಾರ ಶಕ್ತಿ, ಸಂಶೋಧನಾ ಶಕ್ತಿ, ಅನ್ವೇಷಣಾ ಶಕ್ತಿ, ಪರಿಶೀಲನಾ ಶಕ್ತಿ. ಈ ಎಲ್ಲ ಶಕ್ತಿಗಳು ಕೂಡ ಬುದ್ಧಿಗೆ ಸಂಬಂಧಿಸಿರುವಂಥದ್ದು. ಹಾಗಾಗಿ ಕೆಲವರು ಜಾಣರು, ಕೆಲವರು ಸೂಕ್ಷ್ಮ, ಕೆಲವರು ವೆರಿ ಶಾರ್ಪ್ ಅಂತ ಅನ್ನೋದು ಯಾಕೆ ಅಂದರೆ ಯಾರಿಗೆ ಈ ಬುದ್ಧಿಶಕ್ತಿ ಅತಿಯಾಗಿ ಬಳಸೋವಂತಹ, ಅದನ್ನು ಉಪಯೋಗಿಸೋವಂತಹ ಶಕ್ತಿ ಇದೆಯೋ ಅವನು ಬುದ್ಧಿವಂತ ಅಂತ ಅನ್ನಿಸ್ಕೊಳ್ತಾನೆ. ಇವತ್ತಿನ ವಿಚಾರನೇ ಮನೋಶಕ್ತಿ, ಮನಸ್ಸಿನ ಬಗ್ಗೆ. ಆದ್ದರಿಂದ ಮನಸ್ಸಿಗೆ ಎಷ್ಟೆಲ್ಲ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇಚ್ಛಾಶಕ್ತಿ ವಿಲ್ ಪವರ್, ನೆನಪಿನ ಶಕ್ತಿ ಮೆಮೊರಿ ಪವರ್, ಸಂಯಮ ಶಕ್ತಿ ಟಾಲರೆನ್ಸ್, ಸಹನಾಶಕ್ತಿ ಪೇಷನ್ಸ್, ಅನುಕರಣ ಶಕ್ತಿ, ಸ್ವಯಂ ಪ್ರೇರಣಾ ಶಕ್ತಿ ಮೋಟಿವೇಷನ್, ಸೆಲ್ಫ್ ಮೋಟಿವೇಷನ್ ಅನ್ನೋದು, ಆಲೋಚನಾ ಶಕ್ತಿ ಥಿಂಕಿಂಗ್ ಎಬಿಲಿಟಿ, ಕಲ್ಪನಾ ಶಕ್ತಿ ಇಮ್ಯಾಜಿನೇಷನ್, ಚಿಂತನಾ ಶಕ್ತಿ ಈ ದಿನದ ಸಬ್ಜೆಕ್ಟು, ಚಿತ್ರೀಕರಣ ಶಕ್ತಿ. ಈ ಚಿತ್ರೀಕರಣ ಶಕ್ತಿಯಿಂದಾಗ ನಾವು ಏನು ಆಗಬೇಕು ಅಂತಿದೀವೋ ಅದನ್ನು ಕಣ್ಮುಚ್ಚಿ ಅದನ್ನೇ ಒಂದು ದೃಶ್ಯದ ಥರ, ವಿಡಿಯೋ ಥರ ನಾವು ಆಲೋಚನೆ ಮಾಡ್ಕೊಳ್ತಾ ಇದ್ದರೆ ಅದನ್ನೇ ನಾವು ಅಚೀವ್ ಮಾಡ್ತೀವಿ. ಇದ್ರ ಒಂದು ಇದರಲ್ಲೊಂದು ಸಣ್ಣ ಗುಟ್ಟನ್ನು ತಿಳ್ಕೋಬೇಕು. ನಮ್ಮ ಸುಪ್ತ ಮನಸ್ಸಿಗೆ ನಾವು ಆಡುವಂತಹ ಭಾಷೆ ಅವೆಲ್ಲ ಬೇಗ ಗ್ರಹಿಸಲ್ಲ. ಅದು ಚಿತ್ರಗಳನ್ನು ಮಾತ್ರ ಗ್ರಹಿಸುತ್ತೆ. ಬಲಮೆದುಳನ್ನು ಬಳಸೋದ್ರಿಂದ ಎಡಮೆದುಳು ಅದು ಡಿಕ್ಷನರಿ ಇದ್ದಾಗೆ, ಬಲಮೆದುಳು ವಿಡಿಯೋ ಲೈಬ್ರರಿ ಇದ್ದಾಗೆ ಅಥವಾ ಆಲ್ಬಮ್ ಇದ್ದಾಗೆ. ಹಾಗಾಗಿ ಬಲಮೆದುಳನ್ನು ಬಳಸಬೇಕಾದ್ರೆ ನಮ್ಮ ಮನೋಶಕ್ತಿಯನ್ನು, ಅತಿಶಕ್ತಿಶಾಲಿಯಾಗಿರುವಂಥ ಸುಪ್ತ ಮನಸ್ಸನ್ನು ಬಳಸಬೇಕಾದ್ರೆ ನಮ್ಮ ಚಿಂತನೆಗಳ ಜೊತೆ ಜೊತೆಗೆ ನಾವು ಏನು ಆಗಬೇಕು ಅಂತಿದ್ದೀವೋ, ಏನು ಅಚೀವ್ ಮಾಡಬೇಕು ಅಂತಿದ್ದೀವೋ, ಅಥವಾ ಯಾವ ಆರೋಗ್ಯದ ಸ್ಥಿತಿ ಅಂತ ನಾವು ಅಂದ್ಕೊಂತೀವೋ, ಆ ಆರೋಗ್ಯದ ಸ್ಥಿತಿಯನ್ನು ಚಿತ್ರೀಕರಣ ಮಾಡ್ಕೊಳ್ಳೋದು ಕೂಡ ಮನಸ್ಸಿಗೆ ಕೊಟ್ಟಿರುವಂಥ ಒಂದು ವಿಶೇಷವಾದ ಶಕ್ತಿ. ಹಾಗಾಗಿ ಚಿತ್ರೀಕರಣದ ಮೂಲಕ ಕೂಡ ನಾವು ಅಚೀವ್ ಮಾಡೋಕ್ಕಾಗುತ್ತೆ. ಸಾಧನಾ ಶಕ್ತಿ, ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಒಳಗಿಂದ ಸೆಲ್ಫ್ ಮೋಟಿವೇಷನ್ ಅನ್ನೋದು ನನಗೆ ಬರಬೇಕು, ನಾನು ಮಾಡಬೇಕು, ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ, ಈ ಭಾವನೆಗಳು, ಚಿಂತನೆಗಳು, ಸಂಕಲ್ಪಗಳು ನಮ್ಮಲ್ಲಿ ಬರೋದ್ರ ಜೊತೆ ಜೊತೆಗೆ ಚಿತ್ರೀಕರಿಸಿದ್ದೆ ಆದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದು. ಇವೆಲ್ಲವನ್ನು ಸಂಕಲ್ಪದ ಮೂಲಕ ನಾವು ಮಾಡಬೇಕಾಗಿರೋ ಕೆಲಸಗಳನ್ನು, ಸಾಧನೆಗಳನ್ನು ನಮ್ಮ ಎಚ್ಚರ ಮನಸ್ಸಿನ ಮೂಲಕ ನಮ್ಮ ಸುಪ್ತ ಮನಸ್ಸಿಗೆ ಸಂಕಲ್ಪಗಳ ಮೂಲಕ ಸೂಚನೆಗಳನ್ನು ಕೊಡ್ತಾ ಹೋದರೆ ನಾವು ಮಾಡೋಕ್ಕಿಂತ ಹೆಚ್ಚಿನ ಕೆಲಸವನ್ನು, ಸಾಧನೆಯನ್ನು, ಪರಿಶ್ರಮವನ್ನು ನಮ್ಮ ಮೂಲಕನೇ ಹಾಕಿಸಿ ನಾವು ಅಚೀವ್ ಮಾಡೋ ಥರ ಮಾಡಿಕೊಡೋಕ್ಕೆ ಸಹಾಯ ಮಾಡುತ್ತೆ. ಇದೇ ಮನಸ್ಸು, ಇದೇ ಮನಸ್ಸಿನ ಇನ್ನೊಂದು ಭಾಗವಾದಂಥ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸು ಆತ್ಮದ ಮತ್ತೊಂದು ಭಾಗವಾಗಿರೋದ್ರಿಂದ ಅದು ಆ ಸಾಧನೆ ಆತ್ಮಕ್ಕೆ ಸೇರ್ಪಡೆ ಆಗುತ್ತೆ. ನಮ್ಮ ಭೌತಿಕ ದೇಹದ ಜೊತೆ ಜೊತೆಗೆ ಇಷ್ಟು ಶಕ್ತಿಗಳಲ್ಲದೇ ಮಾನವನ ಕಣ್ಣಿಗೆ ಗೋಚರಿಸದೇ ಇರುವಂಥ ಶಕ್ತಿ ಕೇಂದ್ರಗಳು,
ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂತಹ ಸೂಕ್ಷ್ಮ ಶಕ್ತಿ ಚೈತನ್ಯವು ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ಲದೇನೆ ಮನಸ್ಸು ಭಾವನೆಗಳ ಮೇಲೆ ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ. ಈ ಶಕ್ತಿ ಕೇಂದ್ರಗಳಿಗೆ ಮತ್ತು ಸೂಕ್ಷ್ಮ ಶರೀರಗಳಿಗೆ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತಹ ಸಕಾರಾತ್ಮಕ ಆರೋಗ್ಯಕಾರಕ ಸೂಕ್ಷ್ಮರೂಪ ವಿಶ್ವಶಕ್ತಿ ಚೈತನ್ಯವನ್ನು ಧ್ಯಾನದ ಮೂಲಕ ಹಾಗೂ ಮಾನವನಿಂದ ಹೊರಹೊಮ್ಮುವಂಥ ಆಶೀರ್ವಾದಪೂರ್ವಕ ಅಥವಾ ಹಾನಿಕಾರಕ ಸೂಕ್ಷ್ಮರೂಪ ಕಂಪನಗಳನ್ನು ಕೂಡ ಹೀರ್ಕೊಳ್ಳುವಂತಹ ಗುಣ ಇರೋದರಿಂದ ಮಾನವ ಕೆಲವೊಮ್ಮೆ ಸಕಾರಾತ್ಮಕವಾಗಿಯೂ ಇರ್ತಾನೆ, ಇನ್ನು ಕೆಲವೊಮ್ಮೆ ನಕಾರಾತ್ಮಕವಾಗಿಯೂ ಕೂಡ ಪ್ರತಿಕ್ರಿಯಿಸ್ತಾನೆ. ಅಷ್ಟೇ ಅಲ್ಲದೆ ಅನಾಹತ ಮತ್ತು ಮಣಿಪುರ ಶಕ್ತಿ ಕೇಂದ್ರಗಳ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಶಕ್ತಿ ಕೇಂದ್ರ ಚಕ್ರಗಳಲ್ಲಿ ಹಾಗೂ ಮಾನಸಿಕ ಮತ್ತು ಭಾವನಾತ್ಮಕ ಶರೀರಗಳಲ್ಲಿ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಅಡಚಣೆ ಉಂಟಾದಾಗ ಸೋರಿಕೆ ಉಂಟಾದಾಗ ನಮ್ಮ ಭಾವನೆಗಳು ಚಿಂತನೆಗಳು ಯೋಚನೆ ಆಲೋಚನೆಗಳು ನಕಾರಾತ್ಮಕವಾಗಿ ಪರಿಣಮಿಸುತ್ತೆ. ಪಿರಮಿಡ್ ಧರಿಸಿ ಧ್ಯಾನದಲ್ಲಿ ತೊಡಗಿ ಸೂಕ್ಷ್ಮರೂಪ ವಿಶ್ವಶಕ್ತಿ ಚೈತನ್ಯವನ್ನು ನಮ್ಮ ಸಹಸ್ರಾರು ಚಕ್ರದ ಮೂಲಕ ಬರಮಾಡಿಕೊಂಡಾಗ ನಮ್ಮ ದೇಹದೊಳಗಿರುವಂತಹ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗಿರುವಂಥ ವ್ಯತ್ಯಾಸಗಳನ್ನು ಅಡಚಣೆಗಳನ್ನು ಹೋಗಲಾಡಿಸಿ ಸೋರಿಕೆಗಳನ್ನು ಕೂಡ ತಡೆಗಟ್ಟಿಕೊಳ್ಳಬಹುದು. ಅತಿ ಶಕ್ತಿಶಾಲಿ ಸುಪ್ತ ಮನಸ್ಸನ್ನು ಎಚ್ಚರಿಸಿಕೊಂಡು ಚಿಂತನಾ ಶಕ್ತಿಯನ್ನು ಬಳಸ್ತಾ ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬಹುದು. ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳೋ ಮೂಲಕ ಕೂಡ ನಮ್ಮ ಚಿಂತನಾ ಆಲೋಚನಾ ರೀತಿಯಲ್ಲಿ ಸಕಾರಾತ್ಮಕವಾಗಿ ಪರಿವರ್ತನೆಗಳನ್ನು ಉದ್ದೇಶಪೂರ್ವಕವಾಗಿ ತಂದುಕೊಳ್ಬಹುದು ಅನ್ನೋದು ಅನುಭವ ಅಮೃತ. ಹಾಗಾದರೆ ಸ್ವಯಂ ಸಲಹೆ ಹೇಗಿರಬೇಕು? ಇದುವರೆಗೂ ಎಲ್ಲ ವಿಚಾರ ತಿಳ್ಕೊಂಡ್ವಿ, ಆದರೆ ಬಳಸೋದು ಹೇಗೆ? ನಮ್ಮ ಪ್ರತಿಯೊಂದು ಆಲೋಚನೆಯೂ ಕೂಡ ಸಂಕಲ್ಪವೇ, ನಮ್ಮ ಒಂದೊಂದು ಮಾತೂ ಕೂಡ ಸಂಕಲ್ಪನೇ. ನಮ್ಮ ಆಂತರ್ಯದ ಶಕ್ತಿಗಳ ಮೇಲೆ ನಮಗೆ ಮೊದಲಿಗೆ ನಂಬಿಕೆ ಇರಬೇಕು. ನಮ್ಮ ಅವಶ್ಯಕತೆಗೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಹೊರಹೊಮ್ಮಿಸಬೇಕು. ಅವು ವರ್ತಮಾನದಲ್ಲಿರಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರಬೇಕು. ಇಲ್ಲದೇ ಇರುವಂತಹ ಬೇಕಿರುವಂತಹ ಗುಣಸ್ವಭಾವಗಳು ದಿವ್ಯ ಗುಣಗಳು ಇದೆ ಅಂತ, ಅಂದರೆ ಇಲ್ಲದೇ ಇರೋದನ್ನು ಇದೆ ಅಂತಲೇ ಹೇಳ್ಕೋಬೇಕು, ಮೂಡ್ತಾ ಇದೆ ಅಂತಲೇ ನಮ್ಮ ಚಿಂತನೆಗಳಿರ್ಬೇಕು. ನೋಡೋಣ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು. ಅನಾರೋಗ್ಯದಿಂದ ಬಳಲ್ತಾ ಇರೋರು ನನಗೆ ಕಾಯಿಲೆ ಇದೆ ಡಯಾಬಿಟೀಸು ಅಂತ ಹೇಳಬಾರ್ದು. ನನ್ನ ಆರೋಗ್ಯ ಉತ್ತಮಗೊಳ್ತಾ ಇದೆ, ನಾನು ಸ್ವಾವಲಂಬಿಯಾಗಿರೋಕ್ಕೆ ಆಗ್ತಾ ಇದೆ, ಸ್ವಾವಲಂಬಿಯಾಗಿರೋಕ್ಕೆ ನನ್ನ ದೇಹ ಸಹಕರಿಸ್ತಾ ಇದೆ ಅನ್ನೋ ಅಂಥ ಚಿಂತನೆಗಳನ್ನು ಕೊಡಬೇಕು. ಅಂದರೆ ಏನಂತ ಹೇಳಬೇಕು, ಮೈ ಹೆಲ್ತ್ ಈಸ್ ಇಂಪ್ರೂವಿಂಗ್, ಐ ಆ್ಯಮ್ ಬೆಟರ್, ಐ ಆ್ಯಮ್ ಬೆಟರ್, ಐ ಆ್ಯಮ್ ಬೆಟರ್, ಐ ಆಮ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಮೈ ಸೆಲ್ಫ್ ಅಂತ ಹೇಳ್ಕೋಬೇಕು. ಈಗ ಯಾರಾದರೂ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ಕೇಳಿದ್ರೆ ಅಯ್ಯೋ ಆವಾಗೇನಾಯಿತು ಈಗೇನಾಯಿತು ಅಂತ ಕಥೆಗಳನ್ನು ಹೇಳೋದು ಹಳೆ ಕಾಯಿಲೆ ಬಗ್ಗೆ ಹೇಳಬಾರ್ದು, ಐ ಆ್ಯಮ್ ಬೆಟರ್ ಅಂತ ಹೇಳಬೇಕು. ಈಗ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಾ ಇರೋವಂಥವರು, ನನ್ನ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತಾ ಇದೆ, ಖರ್ಚುಗಳಿಗೆ ಬೇಕಾಗಿರೋಷ್ಟು ಆದಾಯ ಉತ್ಪತ್ತಿಯಾಗ್ತಾ ಇದೆ, ನೈತಿಕವಾಗಿ ನ್ಯಾಯಯುತವಾಗಿ ಸಂಪಾದನೆ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇದೆ, ಮೈ ಫಿನಾನ್ಷಿಯಲ್ ಪೊಸಿಷನ್ ಈಸ್ ಬೆಟರ್ ಆ್ಯಂಡ್ ಬೆಟರ್ ಅಂತ ಹೇಳ್ಕೋಬೇಕು. ಅದು ಬಿಟ್ಬಿಟ್ಟು ನಾನು ಪಾಪರಾಗಿದ್ದೀನಿ, ಪಾಪರೆದ್ದೋಗಿದ್ದೀನಿ, ಬರೀ ಸಾಲದಲ್ಲೇ ನಾನು ಜೀವನ ನಡೆಸ್ತಾ ಇದ್ದೀನಿ, ಇನ್ನೇನು ನನ್ನ ಹತ್ರ ದುಡ್ಡಿಲ್ಲ ಅಂದಮೇಲೆ ಇನ್ನು ಭಿಕ್ಷೆ ಎತ್ತಬೇಕಷ್ಟೇ ಅಂತನೋ, ಯಾರಾದರೂ ತಲೆ ಒಡಿಬೇಕಷ್ಟೇ ಅಂತನೋ, ಈ ಥರ ನಕಾರಾತ್ಮಕವಾದ ಚಿಂತನೆಗಳನ್ನು ತಮಾಷೆಗೂ ಕೂಡ ಮಾತಾಡಬಾರ್ದು. ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಾದರೆ ನನಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದೆ, ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳ್ಕೋಬೇಕು. ನನ್ನಲ್ಲಿ ಏಕಾಗ್ರತೆ ಮೂಡ್ತಾ ಇದೆ, ನನ್ನಲ್ಲಿ ಅತ್ಯುತ್ತಮವಾದ ನೆನಪಿನ ಶಕ್ತಿ ಇದೆ, ನಾನು ಯಶಸ್ವಿ ಆಗ್ತೀನಿ ಅಂತ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ಮೂರು ಸಲ ಹೇಳ್ಕೋಬೇಕು. ಯಾಕೆ ಮೂರು ಸಲ? ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ, ಮೂರಕ್ಕೂ ಅದು ನಾಟಬೇಕು. ಅದಕ್ಕೆ ಮೂರು ಸಲ ಹೇಳ್ಕೋಬೇಕು. ವಿದ್ಯಾರ್ಥಿಗಳೇನು ಮಾಡಬೇಕು? ವಿದ್ಯಾಭ್ಯಾಸಕ್ಕೆ ಮುನ್ನ ಧ್ಯಾನದಲ್ಲಿ ತೊಡಗಿ ಧ್ಯಾನದ ಕೊನೆಯಲ್ಲಿ ಈ ರೀತಿಯ ಸಂಕಲ್ಪಗಳನ್ನು ಹೇಳ್ಕೊಳ್ತಾ ಬಂದಲ್ಲಿ ಅವನಲ್ಲಿ ಆ ಸಕಾರಾತ್ಮಕ ಗುಣಗಳೇ ಬರುತ್ತೆ, ಮೂಡುತ್ತೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಪರೀಕ್ಷೆ ಭಯ, ಮರ್ತೋಗ್ತಾ ಇದೆ, ನಂಗೆ ಕಾನ್ಸಂಟ್ರೇಷನ್ ಇಲ್ಲ,
ನಂಗೆ ಸೋಲ್ ಖಚಿತ, ಈ ಸಲ ನಾನು ಫೇಲು ಅನ್ನೋ ಥರ ನಕಾರಾತ್ಮಕ ಪದಗಳನ್ನು ಯಾವ ಕಾರಣಕ್ಕೂ ಬಳಸಲೇಬಾರದು. ನಕಾರಾತ್ಮಕ ಚಿಂತನೆಗಳು ಮಾನವನಿಗೆ ಬರೋದು ಸಹಜ. ಬಂದ ತಕ್ಷಣವೇ ನಾವು ಅದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಅಲ್ಲೇ ತಡಿಬೇಕು. ನಕಾರಾತ್ಮಕ ಚಿಂತನೆಗಳನ್ನು ಎರಡು ಸಲ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನಬೇಕು. ಆ ಕೂಡಲೇ ಸಕಾರಾತ್ಮಕ ಚಿಂತನೆಗಳನ್ನು ಮೂರು ಸಾರಿ ಹೊಮ್ಮಿಸ್ಬೇಕು. ಅಂದರೆ ನೆಗೆಟಿವ್ ಆದ ತಕ್ಷಣ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನೋದು, ತಕ್ಷಣ ಏನು ಆಗಬೇಕೋ ಯಾವ ಸ್ಥಿತಿ ಬರಬೇಕೋ ಅಲ್ಲಿಗೆ ಬಂದು ಮೂರು ಸಲ, ಯಾಕೆ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ನಾಟೋ ಥರ ಮೂರು ಸಲ ಪಾಸಿಟಿವ್ ರೆಸೊಲ್ಯೂಷನ್ಸ್ ಕೊಡಲೇಬೇಕು. ಹಾಗಾದರೆ ಸ್ವಯಂ ಸಲಹೆ ಅಥವಾ ಈ ಟೆಲಿಪತಿ ಅಂದರೆ ಹೇಳಿದ್ದೀನಿ ನಾನು, ನಮ್ಮ ಚಿಂತನೆಗಳನ್ನು ಈಗ ಮಕ್ಕಳು ನಾವು ಹೇಳಿದ ಮಾತು ಕೇಳಲ್ಲ, ಆ ಕೆಲಸ ಮಾಡೋ ಕಡೆಯೂ ಏನಾದ್ರೂ ತೊಂದರೆ ಇದ್ದರೆ ಆಗಲೂ ಕೂಡ ನಾನು ಅದನ್ನು ಅದರಿಂದ ಹೊರಗೆ ಬರಬೇಕಾಗಿದ್ದರೆ ಟೆಲಿಪತಿ ಬಳಸ್ಬೋದು. ಅಂದರೆ ಏನೋ, ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಎಚ್ಚರ ಆದ ತಕ್ಷಣ ನನಗೇನು ಅವರಿಗೆ ಮುಟ್ಟಿಸ್ಬೇಕೋ, ಅವ್ರಿಗೇನು ಹೇಳಬೇಕು ಅದನ್ನು ಮಾತಿನಲ್ಲಿಲ್ಲ. ಹಾಗೆಯೇ ನಮ್ಮ ಚಿಂತನೆಗಳ ಮೂಲಕ ಕಣ್ಣು ಮುಚ್ಚಿ ಶಕ್ತಿಯುತವಾಗಿರುವಂಥ ಚಿಂತನೆಗಳನ್ನು ಕಳಿಸೋದ್ರ ಮೂಲಕ ನಾವು ಸಮಸ್ಯೆಗಳ ಹಲವಾರು ಸಮಸ್ಯೆಯಿಂದ ಆಚೆ ಬರಬೇಕು. ಹಾಗಾದರೆ ಈ ಒಂದು ಚಿಂತನೆಗಳಿರ್ಬೋದು ಅಥವಾ ಟೆಲಿಪತಿ ಯಶಸ್ವಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಮಾಡಿದ್ದೆ ಆದರೆ ಯಶಸ್ವಿ ಖಂಡಿತ. ಹಾಗಾದ್ರೆ ಏನು ಮಾಡಬೇಕು? ಪಿರಮಿಡ್ ಟೋಪಿ ಧರಿಸಿ ದಿನಕ್ಕೆರಡು ಸಲ ಆನಾಪಾನಸತಿ ಧ್ಯಾನ, ಅಂದ್ರೇನು, ನಮ್ಮ ದೇಹದಲ್ಲಿ ನಡೆಯೋ ಸಹಜವಾದ ಉಸಿರಾಟವನ್ನೇ ಗಮನಿಸೋದು ಧ್ಯಾನ, ಆನಾಪಾನಸತಿ ಧ್ಯಾನ. ಬುದ್ಧ ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಳವಡಿಸ್ಕೊಂಡಂತಹ ಧ್ಯಾನ ವಿಧಾನ. ಹಾಗಾಗಿ ಕಣ್ಣು ಮುಚ್ಚಿ ಅವರ ವಯಸ್ಸಿನಷ್ಟು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ಉಸಿರನ್ನ ಗಮನಿಸ್ತಾ ಇದ್ದರೆ ಸಾಕು. ಪ್ರತಿ ಹುಣ್ಣಿಮೆಯಂದು ಬೆಳದಿಂಗಳಿನಲ್ಲಿ ಧ್ಯಾನ ಮಾಡೋದು ತಪ್ಪಿಸ್ಕೋಬಾರ್ದು. ಚಂದ್ರತ್ರಾಟಕ ಅಭ್ಯಾಸ ಮಾಡಿದ್ದೇ ಆದರೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ಆಲೋಚನಾರಹಿತ ಸ್ಥಿತಿಯಲ್ಲಿ ಸುಪ್ತ ಮನಸ್ಸು ಜಾಗೃತವಾಗಿರಬೇಕು, ಕಣ್ಣು ತೆಗಿಬಾರ್ದು. ಮಿದುಳಿನ ತರಂಗಗಳು ಆಲ್ಫಾ ಸ್ಥಿತಿಯಲ್ಲಿರಬೇಕು. ಯಾವಾಗ ಆಲ್ಫಾ ಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ, ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಜಸ್ಟ್ ಎಚ್ಚರಾದಾಗ ಅಥವಾ ನಮ್ಮ ಒಂದು ಆಲೋಚನೆಗಳು ಇಲ್ಲದೇ ಇರೋ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಕಣ್ಮುಚ್ಚಿದ್ದಾಗ ಆಲ್ಫಾ ಸ್ಥಿತಿಯಲ್ಲಿರುತ್ತೆ, ಆವಾಗ ಕೆಲಸ ಮಾಡುತ್ತೆ. ಸಮಾಧಾನಕರ ಮಾನಸಿಕ ಸ್ಥಿತಿ ಇದ್ದು ಆತ್ಮವಿಶ್ವಾಸ ಇರಬೇಕು. ನಮ್ಮೇಲೆ ನಮಗೆ ನಂಬಿಕೆ ಇಲ್ಲದೆ ಯಾವ ಪ್ರಯತ್ನವೂ ಯಶಸ್ವಿಯಾಗಲ್ಲ. ಚಿಂತನೆಗಳು ಶಕ್ತಿಯುತವಾಗಿರಬೇಕು. ಧ್ಯಾನದಿಂದ ನಮ್ಮ ಚಿಂತನೆಗಳು ಶಕ್ತಿ ಪಡ್ಕೊಳ್ಳುತ್ತೆ. ಸಂಕಲ್ಪಗಳು ವರ್ತಮಾನದಲ್ಲಿರಬೇಕು. ಇದು ಬಹಳ ಮುಖ್ಯವಾದ ಒಂದು ಅಂಶ ತಿಳ್ಕೋಬೇಕು. ನಾನು ಮುಂದೆ ಅಚೀವ್ ಮಾಡ್ತಾ ಇದ್ದೀನಿ, ನಂಗೆ ಮುಂದೆ ಒಳ್ಳೆ ಕೆಲಸ ಸಿಗ್ತಾ ಇದೆ, ಇದು ಸರಿಯಲ್ಲ. ನನಗೆ ಉತ್ತಮವಾದ ನನ್ನ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗ್ತಾ ಇದೆ, ಉದ್ಯೋಗ ಲಭಿಸ್ತಾ ಇದೆ, ನಾನು ಯಶಸ್ವಿ ಆಗ್ತಾ ಇದ್ದೀನಿ. ಈ ಒಂದು ವರ್ತಮಾನದಲ್ಲಿ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಬಹಳ ಮುಖ್ಯವಾದ. ಸಿಕ್ಕುತ್ತೆ ಅಂದರೆ ಯಾವಾಗ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ. ಆ ಥರ ಸುಪ್ತ ಮನಸ್ಸಿಗೆ ಯಾವುದೇ ಅನುಮಾನ ಇರುವಂಥದ್ದು, ಕ್ಲಾರಿಟಿ ಇಲ್ಲದೇ ಇರುವಂಥದ್ದು ಕೆಲಸ ಮಾಡಲ್ಲ. ಆದ್ದರಿಂದ ಸಾಧ್ಯ ಆಗೇ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ವರ್ತಮಾನದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದರೆ ಆ ಪ್ರಾಸೆಸ್ಸು, ಸಿಗೋ ಪ್ರಾಸೆಸ್ಸು ಶುರುವಾಗುತ್ತೆ. ಒಂದು ಬಾರಿಗೆ ಒಂದೇ ಸಂದೇಶ ಸ್ಪಷ್ಟವಾಗಿ, ಚಿಂತನೆಗಳು ಚಿಕ್ಕದಾಗಿರಬೇಕು. ಉದ್ದಕ್ಕೆ ಕತೆಗಳ ಥರ ಹೇಳೋದಲ್ಲ, ಚಿಕ್ಕದಾಗಿ ಸ್ಪಷ್ಟವಾಗಿ ನಮಗೆ ನಾವೇ ಹೇಳಿಕೊಂಡ್ರೂ ಚಿಕ್ಕದಾಗಿರಬೇಕು, ಬೇರೆಯವ್ರಿಗೆ ನಾವು ಚಿಂತನೆಗಳ ಮಕ್ಕಳಿಗೆ ಕಳಿಸಿದ್ರು ಕೂಡ ಚಿಕ್ಕದಾಗಿರಬೇಕು. ನಿಗದಿತ ಸ್ಥಳ, ನಿಗದಿತ ಸಮಯದಲ್ಲಿ, ಅಂದ್ರೇನೋ ಬೆಳಗ್ಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:00-5:30 ಒಳಗೆ ಖಚಿತವಾಗಿ ಕೆಲಸ ಮಾಡುತ್ತೆ. ರಾತ್ರಿ 11 ಆದಮೇಲೆ ನಾವು ಏನೇ ನಮ್ಮ ಈ ಚಿಂತನಾ ಶಕ್ತಿ, ಟೆಲಿಪತಿ, ಸ್ವಯಂ ಸಲಹೆ ಖಂಡಿತ ಕೆಲಸ ಮಾಡುತ್ತೆ. ಜೊತೆಗೆ ನಿರಂತರ ಅಭ್ಯಾಸ ಸಾಧನೆ ಮಾಡಬೇಕು. ಬೆಂಕಿ ಬಿದ್ದಮೇಲೆ ಬಾವಿ ತೋಡಿದ್ರು ಅಂತಂದ ಹಾಗೆ ತೊಂದರೆ ಪಟ್ಟ ಮೇಲೆ ಶುರು ಮಾಡ್ಕೊಳ್ಳೋದಲ್ಲ ಚಿಂತನೆಗಳು ಕಳಿಸೋದು. ಪ್ರತಿನಿತ್ಯ ಯಾವುದ್ರ ಬಗ್ಗೆ, ಮುಂದಿನದ್ರ ಬಗ್ಗೆ ಅಥವಾ ಯಾವ ಅಚೀವ್ ಮಾಡ್ತೀವಿ ಅಂತಿದೆಯೋ ಅದ್ರ ಬಗ್ಗೆ ಚಿಂತನೆಗಳು ಕೊಟ್ಟು ಅಭ್ಯಾಸ ಮಾಡ್ತಾ ಹೋಗಿರಬೇಕು. ಈಗ ಧ್ಯಾನ ಅಂತಂದೆ, ಈ ಆನಾಪಾನಸತಿ ಧ್ಯಾನ ಹೇಗೆ ಮಾಡೋದು? ಆನಾಪಾನಸತಿ ಅಂದರೆ ಏನು ಅನ್ನೋ ತಿಳ್ಕೋಣ. ಬುದ್ಧ ಜ್ಞಾನೋದಯವನ್ನು ಪಡ್ಕೊಳ್ಳಲು ಅಳವಡಿಸ್ಕೊಂಡಂತಹ ಧ್ಯಾನ ವಿಧಾನ ಆನಾಪಾನಸತಿ. ಪಾಳಿ ಭಾಷೆಯಲ್ಲಿ ಆನ ಅಂದರೆ ದೇಹದ ಒಳಗಡೆಗೆ ತಗೊಳ್ಳೋ ಉಸಿರು, ಅಪಾನ ದೇಹದಿಂದ ಆಚೆ ಬಿಡೋ ಉಸಿರು, ಸತಿ ಅಂದರೆ ಅದರ ಜೊತೆಗಿರೋದು ಅಷ್ಟೆ. ಈ ಆನಾಪಾನಸತಿ ಧ್ಯಾನವನ್ನು ನಾವು
ಬ್ರಹ್ಮರ್ಷಿ ಸುಭಾಷ್ ಪತ್ರಿಗಳಿಂದ ಕಲ್ತ್ವಿ. ನನ್ನ ಜೀವನದ ದಿಕ್ಕೇ ಬದಲಾಗೋಯಿತು. ಅಂತಹ ಧ್ಯಾನಾನುಭವಗಳಾಯಿತು. ಯಾವುದೂ ಗೊತ್ತಿಲ್ಲದೇ ಇದ್ದರು, ಯಾವ ಹಿಂದೆ ಯಾವತ್ತೂ ಧ್ಯಾನ ಕಲಿತೇ ಇದ್ರು, ಯಾರಿಂದನೂ ನಾವೊಂದು ದೀಕ್ಷೆ ತಗೊಳ್ಳದೇ ಇದ್ರು ಕೂಡ ಪ್ರತಿಯೊಬ್ಬರು ಕೂಡ ಈಗ ನಾ ಏನು ಧ್ಯಾನ ಹೇಗೆ ಕೂತ್ಕೊಳ್ಳೋದು ಹೇಗೆ ಮಾಡೋದು ಅಂತ ಹೇಳ್ತೀನೋ ಅಷ್ಟೇ ಮಾಹಿತಿಯಲ್ಲಿ ಧ್ಯಾನದಲ್ಲಿ ಅಳವಡಿಸ್ಕೊಳ್ಬೋದು. ಇದನ್ನು ಮನೆಯವರು, ಗಂಡಸರು, ಮಕ್ಕಳು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊ. ಹಾಗಾದರೆ ಧ್ಯಾನ ಹೇಗೆ ಮಾಡೋದು? ಮೊದಲಿಗೆ ಎರಡು ಕೈಗಳನ್ನು ಜೋಡಿಸಿ ಕ್ರಾಸ್ ಮಾಡಿ ತೊಡೆ ಮೇಲೆ ಇಟ್ಕೊಳ್ಳೋದು. ಎರಡೂ ಕಾಲುಗಳನ್ನು ಈ ರೀತಿ ಕ್ರಾಸ್ ಮಾಡಿ ಕೂತ್ಕೊಳ್ಳೋದು. ಕುರ್ಚಿಯಲ್ಲೂ ಕೂತ್ಕೋಬೋದು, ನೆಲದ ಮೇಲೂ ಕೂತ್ಕೋಬೋದು. ನೆಲದ ಮೇಲೆ ಅಂದರೆ ಜಮಖಾನದ ಮೇಲೆ ಕೂತ್ಕೊಳ್ಬೋದು. ಕುರ್ಚಿಯಲ್ಲಿ ಕೂತ್ರೆ ಎರಡು ಕಾಲು ಕ್ರಾಸು, ಎರಡು ಕೈಯು ಜೋಡಿಸಿ ಆರಾಮಾಗಿ ಬೆನ್ನು ಹೊರಕೊಂಡು ಕೂತ್ಕೊಳ್ಳೋದು. ಆದಷ್ಟು ಬೆನ್ನು ನೇರವಾಗಿರಬೇಕು. ಕಣ್ಣುಗಳನ್ನು ಮುಚ್ಚೋದು. ಮುಚ್ಚೋ ಟೈಮ್ನಲ್ಲಿ ನಮ್ಮ ದೇಹದ ಯಾವ ಭಾಗದಲ್ಲೂ ಕೂಡ ಬಿಗಿತ ಇಲ್ಲದಂತೆ ಒಂದು ನೋಡ್ಕೋಬೇಕು. ಯಾಕೆಂದರೆ ಒತ್ತಡ ಅಂದಾಗ ಸಹಜವಾಗಿ ನಮಗೆ ಹಣೆಯ ಭಾಗದಲ್ಲಿ ಒತ್ತಡ, ಮಿದುಳು ಒಳಗಡೆ ಏನೋ ವ್ಯತ್ಯಾಸಗಳಾಗುತ್ತೆ, ನಮಗದು ಗೊತ್ತಾಗಲ್ಲ. ಗೊತ್ತಿಲ್ಲದೇ ನಾವು ಹಲ್ಲಿನ ದವಡೆಗಳನ್ನು ಅಮುಕಿಡ್ಕೊಂಡಿರ್ತೀವಿ, ಹುಬ್ಬುಗಳನ್ನು ಬಿಗಿತ ಇಟ್ಕೊಂಡಿರ್ತೀವಿ. ಧ್ಯಾನದ ಸ್ಥಿತಿ, ಈ ಚಿಂತನಾ ಶಕ್ತಿಯನ್ನು ಬಳಸೋಕ್ಕೆ ಸಮಾಧಾನಕರ ಸ್ಥಿತಿ, ರಿಲ್ಯಾಕ್ಸ್ಡ್ ಸ್ಟೇಟ್ ಅಂತೀವಿ, ಅದೆಲ್ಲ ಬರಬೇಕಾದ್ರೆ ಈ ಧ್ಯಾನದಿಂದ ಬರುತ್ತೆ. ಹಾಗಾಗಿ ಧ್ಯಾನ ಹೇಗೆ ಮಾಡೋದು? ಎರಡು ಕೈ ಜೋಡಿಸಿ, ಎರಡು ಕಾಲ್ ಕ್ರಾಸ್ ಮಾಡಿ ಕೂತ್ಕೊಳ್ಳೋದು. ಬೆನ್ನು ಕುರ್ಚಿಯಲ್ಲಿ ನೇರವಾಗಿರುತ್ತೆ. ಸಹಜವಾದ ಉಸಿರಾಟ. ಹಣೆಯ ಭಾಗದಿಂದ, ಮಿದುಳಿನ ಭಾಗದಿಂದ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಸಡಿಲ ಮಾಡ್ತಾ ಬನ್ನಿ. ಅಗಲ ಮಾಡ್ತಾ ಇದ್ದೀನಿ ಅನ್ನೋ ಥರ ಅರಳಿಸ್ತಾ ಬನ್ನಿ. ಪುರಿ ಉಂಡೆ ನಾವು ಕಟ್ಟಿ ಒಂದ್ರೀಲಿ ಹಾಕಿದ್ರೆ ಅದು ಹಾಗೇ ನಗುತ್ತಲ್ಲ, ಆ ಥರ ತನ್ನಂತೆ ತಾನೇ ಅಗಲ ಆಗ್ತಾ ಹೋಗಬೇಕು. ಆ ಥರ ಹಣೆಯ ಭಾಗ ಸಡಿಲಿಸಿ, ಹುಬ್ಬುಗಳನ್ನು ಸಡಿಲ ಮಾಡಿ, ಕಣ್ಣಿನ ರೆಪ್ಪೆಗಳು ಹಗೂರವಾಗಿ ಮುಚ್ಚಿರಲಿ, ಕೆನ್ನೆಗಳಲ್ಲಿ ಬಿಗಿತ ಬೇಡ, ದವಡೆಗಳಲ್ಲಿ ಬಿಗಿತ ಬೇಡ, ತುಟಿ ಮುಚ್ಚಿರಲಿ. ಉಸಿರಾಟ ಮೂಗಿನಿಂದ, ಮೂಗಿನ ಮೂಲಕ ದೇಹದ ಒಳಗಡೆ ಹೋಗುವಂಥ ಉಸಿರನ್ನು ಗಮನಿಸ್ತಾ ಇರಿ. ಉಸಿರಾಟದ ರೀತಿಯಲ್ಲಿ ಯಾವ ವ್ಯತ್ಯಾಸವನ್ನು ಮಾಡೋದು ಬೇಡ. ದೇಹದ ಒಳಗಿನಿಂದ ಮೂಗಿನ ಭಾಗದಲ್ಲಿ ಆಚೆ ಬರ್ತಿರೋ ಉಸಿರನ್ನು ಗಮನಿಸ್ತಾ ಇರಿ. ದೇಹ ಪೂರ್ತಿ ಇಲ್ಲಿಂದ ಸಡಿಲ ಮಾಡಿದವ್ರು ಹಾಗೆಯೇ ಉಸಿರಾಟ ಇಟ್ಕೊಂಡು ಕಾಲು ಬೆರಳವರೆಗೂ ರಿಲ್ಯಾಕ್ಸ್ ಮಾಡಿಬಿಡಿ. ದೇಹದ ಮೇಲಿನ ಪ್ರಜ್ಞೆ ಕಡಿಮೆ ಆಗುತ್ತೆ. ನಾವು ಇವತ್ತಿನ ವಿಷಯ ಮನಸ್ಸು, ಒಳ ಮನಸ್ಸು ಅಂದಿದ್ದೀವಿ. ಹಾಗಾಗಿ ನಮ್ಮ ಚಿಂತನೆಗಳು, ಭಾವನೆಗಳು ಏನೇನಿದೆಯೋ ಹೊರಮನಸ್ಸಿನಿಂದ ಆಚೆ ಉಳಿದು ನಮ್ಮ ಪ್ರಯಾಣ ಒಳಮುಖವಾಗಿ ಹೋಗಬೇಕು. ಉಸಿರನ್ನು ಮಾತ್ರ ಗಮನ. ದೇಹ ಸಡಿಲ ಆಯಿತು, ದೇಹದ ಅರಿವು ಕಡಿಮೆ ಆಯಿತು. ಈಗ ಮನಸ್ಸಿನ ಕಡೆಗೆ ನಾವು ಹೋಗಬೇಕಾದ್ರೆ ಆಲೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ಬೇಡದೇ ಇರೋದು 20 ವರ್ಷದ ಹಿಂದಿಂದು ಹಲವಾರು ಆಲೋಚನೆಗಳು ಎಲ್ಲ ಬರುತ್ತೆ. ಯಾವ ಆಲೋಚನೆ ಜೊತೆನೂ ಇಲ್ಲ, ನಾನೀಗಿರೋದು ಉಸಿರಿನ ಜೊತೆಗೆ ಅಂತ ಉಸಿರಿನ ಜೊತೆಗೆ ಬರ್ತಾ ಹೋಗಿ. ಬರೋ ಆಲೋಚನೆಗಳನ್ನು ನೀವು ಯಾವಾಗ ತ್ಯಜಿಸ್ತೀರೋ, ಬೇಡ ಅಂತ ನೀವು ನೆಗ್ಲೆಕ್ಟ್ ಮಾಡ್ತಿರೋ, ಆ ಆಲೋಚನೆಗಳು ನಿಮ್ಮ ಶಾಶ್ವತ ನೆನಪಿನ ಭಂಡಾರದಿಂದ ಅಳಿಸಿ ಹೋಗುತ್ತೆ. ಈ ದಿನಕ್ಕೆ, ಈ ದಿನ ಧ್ಯಾನದಲ್ಲಿ ಕೂತಾಗ ಬಂದಂಥ ಆಲೋಚನೆಗಳು ನಾಳೆ ಬರಲ್ಲ, ನಾಳೆ ಬಂದಿದ್ದು ನಾಡಿದ್ದು ಬರಲ್ಲ. ಹಾಗಾಗಿ ನಮ್ಮಲ್ಲೇ ಇರೋವಂಥ ನೆನಪಿನ ಭಂಡಾರದಲ್ಲಿ ಈ ಆಲೋಚನೆಗಳು ಕೂಡ ಸೇರಿಕೊಂಡು ನಮ್ಮ ಬುದ್ಧಿಯನ್ನು ಕೆಲಸ ಮಾಡ್ದಂಗೆ ಮಾಡ್ತಿರುತ್ತೆ. ಸೊ ಆಲೋಚನಾ ರಹಿತ ಸ್ಥಿತಿಯನ್ನು ತಲುಪೋದೇ ನಮ್ಮ ಧ್ಯಾನದ ಉದ್ದೇಶ. ಹಾಗಾಗಿ ಧ್ಯಾನದಲ್ಲಿ ಬರೀ ಉಸಿರನ್ನು ನೋಡೋದು. ನಾವು ಹೆಣ್ಣು ಅಲ್ಲ, ನಾವು ಗಂಡು ಅಲ್ಲ, ನಾವು ಯಾವ ಆಲೋಚನೆಯೂ ಬೇಡ, ಭೌತಿಕ ವಿಚಾರಗಳೇ ಬೇಡ, ಚಿಂತನೆಗಳೇ ಬೇಡ. ನಮ್ಮ ಪ್ರಯಾಣ ಒಳಮುಖವಾಗಿ ಹೋಗ್ತಾ ನಮ್ಮ ಉಸಿರಾಟದ ಗತಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಎಚ್ಚರ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಕೂತಾಗ ನಮ್ಮ ಎಡಮೆದುಳಲ್ಲಿ ಅಥವಾ ನಮ್ಮ ಮೆದುಳಲ್ಲಿ ಬೀಟಾ ಕಂಪನಗಳು, ಬೀಟಾ ತರಂಗಗಳಿರುತ್ತೆ. ಅಂದರೆ 10-40 ಅಂತ ಕೆಲವು ಪುಸ್ತಕಗಳು ಹೇಳುತ್ತೆ, 10-30 ಅಂತ ಕೂಡ ಹೇಳುತ್ತೆ. ಹಾಗಾಗಿ ಕಂಪನಗಳು ಆ ಒಂದು ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ. ಧ್ಯಾನಕ್ಕೆ ಕೂತ ತಕ್ಷಣ, ಕಣ್ಣುಗಳನ್ನು ಮುಚ್ಚಿದ ತಕ್ಷಣ, ದೇಹಗಳನ್ನು ಚಲನೆ ಮಾಡದೆ ಇಟ್ಕೊಂಡ ತಕ್ಷಣ, ಇಂದ್ರಿಯಗಳನ್ನು ಬಳಸೋದು ಕಡಿಮೆ ಮಾಡಿದ ತಕ್ಷಣ ಆ ಬೀಟಾ ತರಂಗಗಳು ಆಲ್ಫಾ ತರಂಗಗಳಿಗೆ ಕೆಳಗಡೆಗೆ ಬರುತ್ತೆ. ಕೆಲವು ಸಲ ನಾವು ಧ್ಯಾನ ಕೂತ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಅರೆನಿದ್ರಾ ಸ್ಥಿತಿ ಬರುತ್ತೆ. ಅಂದರೆ ತೂಗ್ತಾ ಇದೆಯೇನೋ, ಕತ್ತಿಗಾಗ್ತಿದೇನೋ ಅನ್ನೋ ಥರ ಆಗುತ್ತೆ. ಅದು ಸರಿಯಾದ ಸ್ಥಿತಿ ಚಿಂತನೆಗಳನ್ನು ಹೊರಹೊಮ್ಮಿಸೋಕ್ಕೆ. ಹಾಗಾಗಿ ಈ ಧ್ಯಾನವನ್ನು ಎಷ್ಟು ಹೊತ್ತು ಮಾಡಬೇಕು? ನಮ್ಮ ವಯಸ್ಸಿನಷ್ಟು ನಿಮಿಷ ಮಾಡಬೇಕು. ಒಂದು, ಯಾವಾಗ ಮಾಡಬೇಕು? ನಿಮಗೆ ನಿಗದಿತವಾಗಿ ಬೆಳಗ್ಗೆ ರಾತ್ರಿ ಅಂತ ಅವಕಾಶ ಇದ್ದರೆ ಇಟ್ಕೊಂಡು ಮಾಡ್ಬೋದು. ಇಲ್ಲದೇ ಇದ್ದರೆ ರಾತ್ರಿ ಮಲಕ್ಕೊಳ್ಳೋಕ್ಕೆ ಹಾಸಿಗೆಗೆ ಹೋದಾಗ ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮ ವಯಸ್ಸಿನಷ್ಟು ನಿಮಿಷ. ಧ್ಯಾನದ ಕೊನೆಯಲ್ಲಿ ಇನ್ನೇನು ನಿದ್ರೆ ಬರ್ತಾ ಇದೆ, ಕೂತ್ಕೊಳ್ಳೋಕ್ಕಾಗ್ತಾ ಅನ್ನೋ ಸ್ಥಿತಿ ಬಂದಾಗ
ಕಣ್ಣುಗಳನ್ನು ತೆಗೆಯಿದ್ದೇನೆ, ಎರಡೂ ಕೈಗಳನ್ನು ಬಿಡಿಸಿ ಆ ಸ್ವಲ್ಪ ಅಗಲಕ್ಕಿಟ್ಕೊಂಡು ಮಲಗಿದ್ರೆ ಅದು ಯೋಗ ನಿದ್ರೆ ಆಗುತ್ತೆ. ನಿಮ್ಮ ಮಿದುಳಲ್ಲಿರೋಂತಹ ಆಲ್ಫಾ ತರಂಗಗಳು ಹಾಗೇ ಮುಂದುವರಿಯೋದ್ರಿಂದ ಆ ಸಮಯದಲ್ಲಿ ನಿಮಗೂ ನಿಮ್ಮ ಚಿಂತನೆಗಳು ಕಳಿಸ್ಕೊಳ್ಳಿ. ಏನಂತ, ನಾನು ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ನನ್ನಲ್ಲಿ ಬುದ್ಧಿವಂತಿಕೆ ಇದೆ, ಈ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಳಬಲ್ಲೆ, ನಾನು ಆರ್ಥಿಕವಾಗಿ ಕೇಪಬಲ್ ಆಗಿದ್ದೀನಿ, ಸಂತೋಷವಾಗಿದ್ದೀನಿ, ಈ ಥರ ಏನು ಇಲ್ಲವೋ, ಆರೋಗ್ಯ ಇಲ್ಲದೇ ಇದ್ದರೆ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೋಬೇಕು. ತುಂಬ ದುಃಖ ಸ್ಥಿತಿ ಇದ್ದರೆ ಅದಿದೆ ಅಂತ ಹೇಳೋ ಬದಲಿಗೆ ನಾನು ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಈ ಥರ ಯಾವ ಸ್ಥಿತಿನ ಅಪೇಕ್ಷೆ ಮಾಡ್ತಿರೋ. ಧ್ಯಾನದ ಕೊನೆಯಲ್ಲಿ ಮೆದುಳು ಆಲ್ಫಾ ಸ್ಥಿತಿಯಲ್ಲಿರುವಾಗ, ಧ್ಯಾನಕ್ಕೂ ಕೂತಿರುವಾಗ, ಆಲೋಚನಾ ರಹಿತ ಸ್ಥಿತಿಯಲ್ಲೂ ಕೂಡ ಚಿಂತನೆಗಳನ್ನು ನಿಮಗೂ ಹೊರಹೊಮ್ಮಿಸ್ಕೊಳ್ಬೋದು, ಬೇರೆಯವ್ರಿಗೂ ಕೂಡ ಹೊರಹೊಮ್ಮಿಸ್ಬೋದು. ಯಾರಿಗೆ ಕಳಿಸ್ತೀರೋ ಅವರ ಮುಖವನ್ನು ಚಿತ್ರೀಕರಣ ಮಾಡ್ಕೋಬೇಕು. ಮನಸ್ಸಿನ ಒಂದು ಶಕ್ತಿ ಇರೋದೇನೋ ಚಿತ್ರೀಕರಣ ಶಕ್ತಿ, ಆ ಚಿತ್ರೀಕರಣ ಶಕ್ತಿಯನ್ನು ಬಳಸಿ ಬೇರೆಯವ್ರಿಗೂ ಕಳಿಸ್ಬೋದು. ನಮಗೆ ನಾವೇ ಕಳಿಸ್ಕೊಳ್ಳುವಾಗ ಧ್ಯಾನದಿಂದ ಹೊರಬರಕ್ಕೆ ಮುಂಚೆ ಚಿಂತನೆಗಳನ್ನು ಕೊಟ್ಟು, ನಮಗೇನು ಬೇಕೋ ಸಂಕಲ್ಪಗಳನ್ನು ಕೊಟ್ಟು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಹೇಳ್ಕೊಳ್ಳಿ. ಯಾಕೆ, ಧ್ಯಾನದ ಮೂಲಕ ಮನಸ್ಸು ಎಚ್ಚರವಾಗಿದೆ, ಎಚ್ಚರವಾಗಿದ್ದ ದೇಹದ ಮೂಲಕ ನೀವು ಧ್ಯಾನಕ್ಕೆ ಹೋಗಿದ್ದೀರಾ, ಧ್ಯಾನದಲ್ಲಿ ಸುಪ್ತ ಮನಸ್ಸು ಎಚ್ಚರಾಗಿದೆ. ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ, ಮೂರಕ್ಕೂ ಕೂಡ ಧನ್ಯವಾದಗಳನ್ನು ನಾವು ಅರ್ಪಿಸೋದು ಅಭ್ಯಾಸ ಮಾಡಿದರೆ ನಮ್ಮ ಮನೋಶಕ್ತಿ, ಮನೋಶಕ್ತಿಯ ಪರಿಣಾಮ ಇನ್ನೂ ಉತ್ತಮವಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.